निज हेल्बेकु अंद्रे प्रीति कोडो सुख प्रीतिल सिक्को नोवु बेरे यावदरल्लू सिक्कोदिल्ल निम्मन्न प्रीतिसिद मेलेने ननगे प्रीति एनु अंत गोत्तागिद्दु ननगू अष्टे श्वेत प्रति क्षणानु निन्नन्न नोड्ताने इरबेकु अन्सुत्ते निन्न मडिलल्लि हीगे इरबेकु अन्सुत्ते नंदन आ बंडे मेले नम्म हेसरन्न केत्तोणवा ओके केत्तोण बट वन कंडीशन ನನ್ನ ಹೆಸರು ನೀನು ಕೆತ್ತು ನಿನ್ನ ಹೆಸರು ನಾನು ಕೆತ್ತೀನಿ ಯಾರು ಮೊದಲು ಕೆತ್ತಾರೋ ಅವರು ಸೋತವರು ಒಂದು ಮುತ್ತು ಕೊಡಬೇಕು ಓಕೆನಾ ಓಕೆ ಹಾಗಿದ್ರೆ ಬಾ ನಿನಗೋಸ್ಕರ ಎಷ್ಟೊತ್ತಿಂದ ಇಲ್ಲಿ ಕಾಯ್ತಾ ಇದ್ದೀನಿ ಗೊತ್ತಾ ಯಾಕೆ ಲೇಟ್ ನಾನು ನನಗೋಸ್ಕರ ಏನು ಲೇಟ್ ಆಗಿ ಬರಲಿಲ್ಲ ನಿನಗೋಸ್ಕರ ನಾನು ಇಲ್ಲಿರುವಾಗ ನನಗೋಸ್ಕರ ನೀನು ಯಾಕೆ ಲೇಟ್ ಆಗಿ ಬರಬೇಕು ಯಾಕೆ ಇರಬಹುದು ಯಾಕೆ ಅಂದ್ರೆ ನಿನಗೆ ಗೊತ್ತು ನನಗೆ ಏನು ಗೊತ್ತು ಇವತ್ತು ಏನು ವಿಶೇಷ ಅಂತ ಗೊತ್ತಾ ಏನು ಇವತ್ತು ನಿನ್ನ ಹುಟ್ಟಿದಬ್ಬ ಅದಕ್ಕೆ ಲೇಟ್ ಆಯ್ತು ಓ ಇವತ್ತು ನನ್ನ ಹುಟ್ಟಿದಬ್ಬ ಅಲ್ವಾ ನನಗೆ ಗೊತ್ತಿರಲಿಲ್ಲ ಅದ ಸರಿ ನನಗೇನ್ ಪ್ರೆಸೆಂಟೇಷನ್ ತಂದಿದ್ದೀಯಾ ಏನು ಕೊಡ್ಲಿ ಒಬ್ಬ ಸಂಗಾತಿ ತನ್ನ ಸಂಗಾತಿ ಹತ್ರ ಏನು ಹೇಳ್ತಾನೆ ಒಂದೇ ಚಿ ಮೊದಲು ಮುತ್ತು ಅಂತೀಯಾ ಆಮೇಲೆ ಮತ್ತು ಅಂತೀಯಾ ಆಮೇಲೆ ಆಮೇಲೆ ಇನ್ನು ಏನೇನೋ ಇನ್ನು ಏನೇನೋ ಅಂದ್ರೆ ಚಿ ನಿನ್ನ ನಾಚಿಕೆನೇ ಇಲ್ಲ ಅದ ಸರಿ ನನ್ನ ಬರ್ತ್ಡೇಗೆ ಏನು ಪ್ರೆಸೆಂಟೇಷನ್ ತಂದಿದ್ದೀಯಾ ನಿನ್ನ ಬರ್ತ್ಡೇಗೆ ನಾನು ಏನು ತಂದಿದ್ದೀನಿ ಗೊತ್ತಾ ಇಲ್ಲೋಡು ಫ್ಲೂಟ್ ನೀನ್ ಫ್ಲೂಟ್ ನುಡಿಸ್ತೀನಿ ಬಟ್ ಒನ್ ಕಂಡೀಷನ್ ನಾನು ನುಡಿಸಿದ್ರೆ ನೀನ್ ಕುಣಿತೀಯಾ ಓಕೆ ಪ್ರೇಮಕ್ಕೆ ದಾಸೀನಾ
ನನ್ ನೋಡು ಶ್ವೇತಾ, ನನ್ನನ್ನು ಬಿಟ್ಬಿಟ್ಟು ಹೋಗ್ಬೇಡ ಶ್ವೇತಾ, ಶ್ವೇತಾ ಕಣ್ಬಿಟ್ಟು ನನ್ನ ನೋಡು ಶ್ವೇತಾ, ಶ್ವೇತಾ 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 ಶ್ವೇತಾ, ಶ್ವೇತಾ ನಿನಗೇನು ಆಗಿಲ್ವಾ? ನೀನು ಚೆನ್ನಾಗಿದ್ಯಾ ಶ್ವೇತಾ? ನನಗೇನಾಗಿದೆ? ನನಗೇನು ಆಗಿಲ್ಲ, ಜಸ್ಟ್ ನಿನ್ನ ಫೋನ್ ಮಾಡೋದಕ್ಕೆ ಹಾಗೆ ಮಾಡಿದೆ. ಇನ್ನೊಂದ್ ಸಾರಿ ಈ ತರ ಎಲ್ಲ ನಾನು ಫೂಲ್ ಮಾಡ್ಬೇಡ. ಶ್ವೇತಾ ನಿಂತ್ಕೋ, ನಿಂತ್ಕೋ ಶ್ವೇತಾ, ಶ್ವೇತಾ ಶ್ವೇತಾ, ನನ್ನನ್ ಯಾಕೆ ಈ ತರ ಗೋಳು ಹಿಕ್ಕೋತೀಯ? ನಿಮ್ಮನ್ ಗೋಳು ಹಿಕ್ಕೊಂಡೇ ನನಗ್ ಮಜಾ ಸಿಕ್ಕೋದು. ಬೇರೆಯವ್ರ ಹತ್ರ ಎಲ್ಲ ಈ ರೀತಿ ಇರೋಕ್ಕಾಗತ್ತಾ? ನನಗ್ ಯಾವ ರೀತಿ ಇರೋದ್ ಇಷ್ಟ ಗೊತ್ತಾ? ಯಾವ ರೀತಿ? ಯಾವ ರೀತಿನಾ? ಈ ರೀತಿ. ಸರಿ ಹೋಗೋಣ ನಡಿ. ನನ್ಗೆ ಯಾವಾಗ್ಲೂ ನಿನ್ ಜೊತೆನೆ ಇರ್ಬೇಕು ಅನ್ಸುತ್ತೆ. ನೆಕ್ಸ್ಟ್ ಪೀರಿಯಡ್ ಹೋಗೋಣ? ಆಲ್ರೆಡಿ ಫಸ್ಟ್ ಪೀರಿಯಡ್ ಬಂಕ್ ಮಾಡಾಯ್ತು, ಮತ್ತೆ ನೆಕ್ಸ್ಟ್ ಪೀರಿಯಡ್? ನನಗೋಸ್ಕರ ನಂದನ್ ದಯವಿಟ್ಟು ಈ ಸಿಗರೇಟ್ ಸದನ್ ಬಿಟ್ಬಿಡಿ. ಏನ್ ಮಾಡೋದು, ಅಭ್ಯಾಸ ಆಗ್ಬಿಟ್ಟಿದೆ. ಬಿಡಕ್ ಪ್ರಯತ್ನ ಮಾಡ್ತೀನಿ, ನಡಿ ಹೋಗೋಣ. ಯಾವಾಗ್ಲೂ ಎಲ್ಲದ್ರಲ್ಲೂ ನಿಮ್ಗೆ ಅರ್ಜೆಂಟು. ನಂದನ್ ನಾಳೆಯಿಂದ ಕಾಲೇಜ್ಗೆ ಒನ್ ಅವರ್ ಬೇಗ ಬನ್ನಿ. ಯಾವಾಗ್ಲೂ ಕರೆಕ್ಟ್ ಟೈಮ್ಗೆ ಬರ್ತೀರಾ, ನಾನೇ ನಿಮ್ಗೋಸ್ಕರ ಕಾಯ್ತಾ ಇರ್ಬೇಕಲ್ಲಿ. ನಂದನ್ ಹಾಸ್ಟೆಲ್ ಅಲ್ಲಿ ರಾತ್ರಿ ಹೊತ್ತು ನೀವೊಬ್ರು ಏನ್ ಮಾಡ್ತಿರ್ತೀರಾ? ನಿನ್ ಫೋಟೋನ ನೋಡ್ತಾ ಇರ್ತೀನಿ. ಸರ್, ನಿಮಗೆ ಫೋನ್ ಬಂದಿದೆ. ಬಂದೆ. ಹಲೋ, ಇನ್ನೇನಾದ್ರೂ ಹೇಳು, ಏನಾಯ್ತು ನನ್ ಶ್ವೇತಾಗೆ? ಅವಳಿಗೇನು ಆಗಿಲ್ಲ ಅಂತ ಹೇಳು, ನೀನಾದ್ರೂ ಹೇಳು. ಡಾಕ್ಟರ್, ನನ್ ಶ್ವೇತಾಗೆ ಏನು ಆಗಿಲ್ಲ ಅಂತ ಹೇಳಿ ಡಾಕ್ಟರ್. ಅವಳು ಚೆನ್ನಾಗಿದ್ದಾಳೆ ಅಂತ ಹೇಳಿ ಡಾಕ್ಟರ್. ಕಮ್ ಆನ್ ಡಾಕ್ಟರ್, ಟೆಲ್ ಮಿ ಡಾಕ್ಟರ್. ನೋ 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 ಶ್ವೇತಾ, ಏನಾಯ್ತು ನಿನಗೆ? ಶ್ವೇತಾ ಎದ್ದಳು, ಶ್ವೇತಾ ಮಾತಾಡು. ಶ್ವೇತಾ, ನಾನು ನಂದನ್, ನಿನ್ ನಂದನ್ ಬಂದಿದ್ದೀನಿ. ಶ್ವೇತಾ ಎದ್ದಳು, ಶ್ವೇತಾ ಮಾತಾಡು. ಶ್ವೇತಾ, 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 ನೋ ನೋ ಶ್ವೇತಾ, ನಿನ್ನನ್ ಬಿಟ್ಟು ಹೋದ್ಯಾ? ಇನ್ ಯಾರಿಗೋಸ್ಕರ ಬದುಕಿರ್ಲಿ? ನೀನಿಲ್ದೆ ನಾನು ಬದುಕಲ್ಲ, ಖಂಡಿತ ಬದುಕಲ್ಲ. ಇಲ್ಲ
ಇಲ್ಲ ಶ್ವೇತಾ ನಿಮ್ಗೇನು ಆಗಿಲ್ವಾ ಇಲ್ಲ ನೋಡು ನಾನು ಚೆನ್ನಾಗೇ ಇದ್ದೀನಿ ಹಾಗಾದ್ರೆ ನಾನು ನೋಡ್ತಿರೋದು ನಿಜ ಏ ಇವತ್ತು ಏನ್ ದಿವಸ ಗೊತ್ತಾ ಅಲ್ಲಿ ನೋಡು ಜಸ್ಟ್ ನಿನ್ನ ಫೋನ್ ಮಾಡಕ್ ಹಾಕ್ ಮಾಡ್ದೆ ನಂದನ್ ಏಪ್ರಿಲ್ ಫೂಲ್ ಏಪ್ರಿಲ್ ಫೂಲ್ ಹುಡುಗಾಟ ಆಡ್ಬೇಡ ಅಂತ ಹೇಳಿರ್ಲಿಲ್ಲ ಇವತ್ತು ಎಲ್ಲೂ ಹೋದ್ರು ಬಿಡಲ್ಲ
ನನ್ನ ಸೂರೆ ಮಾಡಿದೆ ನನ್ನ ಸ್ವಪ್ನ ಲೋಕದ ತುಂಬಾ ತಾನಾಗಿದೆ ಕ್ಷಮಿಸು ನನ್ನ ಗೆಳತಿ ನೀನು ಉಳಿಸು ನನ್ನ ಪ್ರೇಮಿಗಳಿಗೆ ಕೋಪ ವಿರಸ ಒಂದೇ ನಿಮಿಷ ನಂದನ್ ನಿಜವಾಗ್ಲೂ ನೀವು ನನ್ನ ಅಷ್ಟೊಂದು ಪ್ರೀತಿಸ್ತಿದ್ದೀರಾ ನನ್ ತುಂಬಾ ಲಕ್ಕಿ ಐ ವೆರಿ ಲಕ್ಕಿ ಇವತ್ತು ಇವತ್ತು ನನ್ನ ಮನಸ್ಸಿಗೆ ಎಷ್ಟು ಸಂತೋಷ ಆಗ್ತಾ ಇದೆ ಅಂತ ಗೊತ್ತಾ ಶ್ವೇತಾ ನೀ ನನ್ನ ಸಂಗಾತಿ ಮಾತ್ರ ಅಲ್ಲ ನನ್ನ ಸ್ಫೂರ್ತಿ ನನ್ನ ರಕ್ತದ ಕಣಕಣದಲ್ಲೂ ತುಂಬಿಕೊಂಡಿದೀಯಾ ನೀನು ದೇಹ ಆದ್ರೆ ನಾನು ಪ್ರಾಣ ನಾನು ಪ್ರಾಣ ಆದ್ರೆ ನೀನು ದೇಹ ದೇಹ ಅನ್ಬಿಟ್ಟು ಪ್ರಾಣ ಇರಲ್ಲ ಪ್ರಾಣ ಅನ್ಬಿಟ್ಟು ದೇಹ ಇರಲ್ಲ ನಿನ್ನ ಬಿಟ್ಟು ನಾನು ಇರಕ್ಕಾಗಲ್ಲ ನಂದನ್ ನಾವಿಬ್ರು ಒಬ್ರನ್ನೊಬ್ರು ಎಷ್ಟೊಂದು ಪ್ರೀತಿಸ್ತಾ ಇದ್ದೀವಿ ಅಕಸ್ಮಾತ್ ನಮ್ಮಿಬ್ರು ಮದ್ವೆ ಆಗದೆ ಹೋದ್ರೆ ಅಡ್ಡಿ ಆತಂಕಗಳು ಬಂದ್ರೆ ಶ್ವೇತಾ ಯಾಕೆ ಈ ರೀತಿ ಮಾತಾಡ್ತೀಯಾ ನಾನು ಕನಸಿನಲ್ಲೂ ಆ ರೀತಿ ಯೋಚನೆ ಮಾಡಿಲ್ಲ ನಾವಿಬ್ರು ಒಂದಾಗ್ತೀವಿ ಒಳ್ಳೆ ಜೀವನ ನಡೆಸ್ತೀವಿ ನಿಮ್ಮನ್ನ ಬಿಟ್ಟು ಬದುಕೋ ಶಕ್ತಿ ನನಗೂ ಇಲ್ಲ ರೀ ಆದ್ರೆ ಏನ್ ಮಾಡೋದು ಒಳ್ಳೇದನ್ನ ಯೋಚನೆ ಮಾಡಬೇಕು ಕೆಟ್ಟದನ್ನ ಯೋಚನೆ ಮಾಡಬೇಕು ಅಕಸ್ಮಾತ್ ನಾವಿಬ್ರು ಮದ್ವೆ ಆಗೋಕ್ಕಾಗದೆ ಹೋದ್ರೆ ನೀವು ಬೇರೆ ಮದುವೆ ಮಾಡ್ಕೋತೀನಿ ಅಂತ ನನಗೆ ಭಾಷೆ ಕೊಡಿ ಶ್ವೇತಾ ಶ್ವೇತಾ ನಿನಗೇನಾಗಿದೆ ಇವತ್ತು ಯಾಕೆ ಈ ರೀತಿ ಎಲ್ಲ ಮಾತಾಡ್ತಿದ್ಯಾ ನನಗೇನು ಆಗಿಲ್ಲ ನೋಡಿ ಇವತ್ತು ನೀವು ಭಾಷೆ ಕೊಡಲೇಬೇಕು ಇಲ್ಲ ಅಂದ್ರೆ ನನ್ನ ಮೇಲೆ ಆಣೆ ಶ್ವೇತಾ ಶ್ವೇತಾ ಎಲ್ಲದಕ್ಕೂ ಆಣೆ ಹಾಕಿ ನನ್ನ ಕಟ್ಟ ಹಾಕಬೇಡ ಪ್ಲೀಸ್ ಭಾಷೆ ಕೊಡಿ ನನ್ನ ರಾಜ ಅಲ್ವಾ ಸರಿ ನಿನ್ನ ಸಮಾಧಾನಕ್ಕೋಸ್ಕರ ನಾವು ದಿನ ಹೀಗ್ ಸೇರೋದು ಯಾರಿಗಾದ್ರೂ ಗೊತ್ತಾದ್ರೆ ಯಾರು ಗೊತ್ತಾಗಿಲ್ಲ ಕಣ್ಣ ಚಿನ್ನ ನಿನ್ ಹೆಂಡತಿಗೆ ಅಮ್ಮೋಯ್ ಅವಳು ಗೊತ್ತಾದ್ರೆ ಆಮೇಲೆ ನನ್ನ ಚರ್ಮ ಸುಲ್ದು ಬಿಡ್ತಾಳೆ ಹಂಗಲ್ಲ ಕಣ್ ಚಿನ್ನ ನಾನೇ ಅವಳ ಚರ್ಮನ ಸುಲ್ದು ಬಿಡ್ತೀನಿ ಅಂದ ನನಗೂ ಹಾಗೆ ಮಾಡ್ತೀರಾ ನಿನಗೇನೆ ಮಾಡ್ತೀನಿ ಚಿನ್ನ ನಿನಗೆ ಏನು ಮಾಡಲ್ಲ ಅಮ್ಮೋಯ್ ಬಂತಾಳಪ್ಪ ಗ್ರಾಚಾರ ನಿನ್ಗಲ್ಲ ಕಣ್ ಚಿನ್ನ ಅವಳಿಗೆ ಅಯ್ಯೋ ಇನ್ ಮನೆಗೆ ಹೋದ್ರೆ ಸುರು ಹಚ್ಕೊಂಡ್ಬಿಡ್ತಾಳಲ್ಲಪ್ಪ ಸಾಕಬೇಕು 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 ಇನ್ನೊಂದು ಗತಿ ಕಾಣಿಸ್ತೀನಿ ಸಾಕಬೇಕು 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 ಸೆಲ್ಟ್ ಬಿಡೆ ಏನೇ ನೀನ್ ಬಾಳ ಹಚ್ಕೊಂಡ್ಬಿಟ್ಟಿದ್ಯಾ ನಿನ್ಗೊಂದ್ ಗತಿ ಕಾಣಿಸ್ತೀನಿ ನಿನ್ನ ನಾ ಸುಮ್ನೆ ಬಿಡಕಿಲ್ಲ ನಿನ್ಗೆ ಒಂದ್ ಗತಿ ಕಾಣಿಸ್ತೀನಿ ಇವತ್ತು ಬರ್ಲಿ ಏನಯ್ಯ ನಿನ್ ಹೆಂಚಿನ ಹಣ್ಣುಗಾಯಿ ನೀರ್ಗಾಯಿ ಮಾಡ್ತಿದ್ಯಲ್ಲಯ್ಯ ಯಾಕಣ್ಣ ನಿನ್ನ ಹೆಂಡತಿ ನಂಗ್ ಗೋಳಿಕಂತೀಯ ನಿನಗ್ ಬರಬಾರ್ದು ಬರ ಹಂಗ ಯಾಕೆ ಮಾಡ್ತಿ ಅಲ್ಲ ಕಣ್ಣಣ್ಣ ನಿನ್ ಹೆಂಡತಿ ನಂಗ್ ಹೊಡಿತಾ ಇದೆಯಲ್ಲ ನಿನ್ ಮಕ್ಕಿಟ್ ಬೆಂಕಿ ಹಾಕ ನಿನಗೆ ಏಡ್ಸ್ ರೋಗ ಬರ ದೇವ್ರೇ ಅವಳ ಒಳಗ ನನ್ನ ಪೂಜೆ ಮಾಡಿದ್ರೆ ಜನ ಹೊರಗಡೆ ಇದರಿಂದ ಮಂಗಳಾರತಿ ಮಾಡ್ತಾವ್ರಲ್ಲಪ್ಪ ಅದ್ಯಾಕಂಗ್ ಬಾಯ್ ಬಡ್ಕೊಂತಿ ಇದುವರೆಗೂ ಇಟ್ಟು ಸಾರೆ ಉಂಟಾ ಇದ್ರು ಪ್ರೀತಿಯಿಂದ ಹೋಗ್ಲಿ ಅಂತ ಹೋಳ್ಗೆ ಕಜ್ಜಾಯ ಲಾಡು ಮೈಸೂರು ಪಾಕು ಮಾಡ್ಕೊಟ್ರೆ ನಾನ್ ಕೇಳ್ದೆ ಯಾಕೆ ಮಾಡ್ದೆ ಅಂತ ನಾನು ಹೊಡೆದು 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 ಹಣ್ಣುಗಾಯಿ ನೀರ್ಗಾಯಿ ಮಾಡ್ಬಿಟ್ರು ಅಣ್ಣ ಅಣ್ಣ
ಕೀರಯ್ಯ ಎಡ್ತಿ ಪ್ರೀತಿಯಿಂದ ಕಜಾಯ ಮಾಡ್ಕೊಟ್ರೆ ತಿನ್ನಪ್ಪ. ಬೇಡ ಕಣಮ್ಮ, ನಾನು ದಿನ ತಿಂತಾ ಇವನಿ, ಈಗ ತಾನೇ ರುಚಿಯಾಗಿ ತಿನ್ಕೊ ಬಂದಿವನಿ ಕಣಮ್ಮ. ಅಯ್ಯಯ್ಯೋ ನೋಡಿದ್ರ ನೋಡಿದ್ರ, ಬರೀ ರುಚಿ ನೋಡಿದ್ರೆ ಸಾಕ? ನೋಡಿ, ನೀವು ಹೊಡೆದ್ರೂ ಪರವಾಗಿಲ್ಲ, ಬಡಿದ್ರೂ ಪರವಾಗಿಲ್ಲ, ಉಪವಾಸ ಮಾತ್ರ ಇರಬೇಡಿ. ನೀವಾದ್ರೂ ಹೇಳ್ರಣ್ಣ ಊಟ ಮಾಡಕ್ಕೆ. ನಿನ್ ಹೆಂಡತಿ ಅಂತ ಹೆಂಡತಿ ಸಿಕ್ಕಿದ್ರೆ ನಾನು ಎಷ್ಟು ಖುಷಿ ಪಡ್ತಾ ಇದ್ದೆ. ಹೋಗಯ್ಯ ತಿನ್ನು. ನಿನ್ ಹೆಂಡತಿ ಮಾಡಿಟ್ರೆ ನಾನು ತಿನ್ನಾಗಯ್ಯ. ಅವ್ರಿಗೆ ಯಾಕ್ರಿ ಹೇಳ್ತೀರಾ? ಬನ್ನಿ ತಿನ್ನವ್ರಂತೆ. ಸಾಕಬೇಕು 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 ಸಾಕಬೇಕು. ರಾತ್ರಿಯೆಲ್ಲ ಮಳೆ ಬಿದ್ದು ವಾತಾವರಣ ತುಂಬಾ ಪ್ರಶಾಂತವಾಗಿದೆಯಲ್ಲ. ಮಳೆ ತುಂಬಾ ಜೋರಾಗಿತ್ತು. ಅದ್ ಸರಿ, ರಾತ್ರಿ ನೀನ್ ಹೊಟ್ಟೆ ಹಸಿಲಿಲ್ವಾ? ನೀವೇ ಹೊಟ್ಟೆ ತುಂಬಿಸಿದ್ರಲ್ಲ, ಅದೇ ನೀವು ಕೊಟ್ಟ ಮುತ್ತುಗಳಿಂದ ನನ್ನ ಹೊಟ್ಟೆ ತುಂಬಿಡ್ತು. ನಿಮಗೆ ನನಗೂ ಅಷ್ಟೇ. ನೀ ನನ್ನ ಜೊತೆ ಇದ್ರೆ ನನಗೆ ಏನೂ ಬೇಡ, ಈ ಪ್ರಪಂಚನೇ ಮರಿತೀನಿ. ಹಾ ಸರಿ ಸರಿ, ಟೈಮ್ ಆಯ್ತು, ಬಾ ಹೋಗೋಣ. ಎಲ್ಲದ್ರಲ್ಲೂ ಅರ್ಜೆಂಟ್ರಿ ನೀವು. ಸಂಜೆ ತಾನೇ, ಲೇಟಾಗಿ ಹೋಗೋಣ. ಮತ್ತೆ ಈ ಸಂದರ್ಭ ಬರಲ್ಲ ರೀ. ಪ್ಲೀಸ್. ಸರಿ, ಏನಾದ್ರೂ ಆಟ ಆಡೋಣ. ಏನ್ ಆಟ ಆಡೋಣ? ಕುಂಟೆ ಬಿಲ್ಲೆ ಆಡೋಣ. ಬೇಡ ಬೇಡ, ಅದು ಮಕ್ಕಳಾಟ. ಅಪ್ಪ ಅಮ್ಮ ಆಟ ಆಡೋಣ. ಅಪ್ಪ ಅಮ್ಮ ನಾಟನ ಅದ್ಯಾವ್ದು ರೀ? ಅದೇ ನಿನ್ನೆ ರಾತ್ರಿ ನಾವಿಬ್ರು ಆಡಿದ್ವಲ್ಲ ಆ ಆಟ. ಹೋಗಿಪ್ಪ, ನಿಮ್ಗೆ ಯಾವಾಗ್ಲೂ ಅದೇ ಧ್ಯಾನ. ಯಾಕೆ, ನಿನಗಿಷ್ಟ ಇಲ್ವಾ? ಇಷ್ಟ ಇದೆ, ಆದ್ರೆ ಅದಕ್ಕೂ ಹೊತ್ತು ಗೊತ್ತು ಇದೆ. ಹಾಗ ಬಾ ದಾರಿಗೆ. ಹಾ, ಕಣ್ಕಟ್ಟು ಆಟ ಆಡೋಣ. ಸರಿ, ನೀನ್ ಮೊದಲು ನನ್ನ ಕಣ್ಕಟ್ಟು, ನಾನ್ ನಿನ್ ಹಿಡಿತೀನಿ. ಓಕೆನಾ? ಓಕೆ ಬಾಬಾ. ಎಲ್ಲಿ ತಿರುಗಿ? ಹಾಗೆ ಅಂದ್ರೆ ನೋಡ್ಬಿಡ್ತಾರೆ. ನೋಡ್ತೀಯಾ, ಹಿಡಿದು ಬಿಟ್ಟೆ. ಅದೇ ಮಹಾ, ನಾನು ಹಿಡಿತೀನಿ. ನಿನ್ ಕೈಲಿ ಹಿಡಿಯಕ್ ಆಗಲ್ಲಮ್ಮ. ಯಾಕೆ ಹಿಡಿಯೋಕಾಗಲ್ಲ? ನಾನು ಹಿಡ್ದೆ ಹಿಡಿತೀನಿ. ಚಾಲೆಂಜ್ ಚಾಲೆಂಜ್, ಬಟ್ ಒನ್ ಕಂಡೀಷನ್, ನಾನ್ ಕಟ್ಟಿರೋ ಈ ಸ್ಕಾರ್ಫ್ ಅನ್ನ ನಾನೇ ಬಿಚ್ಚಬೇಕು. ನೀನೇನಾದ್ರೂ ಬಿಚ್ಚಕ್ ಪ್ರಯತ್ನ ಪಟ್ರೆ ನನ್ ಮೇಲೆ ಆಣೆ. ಅಷ್ಟಕ್ಕೆ ಯಾಕ್ರೆ ಆಣೆ ಹಾಕ್ತೀರಾ? ಯಾಕ, ನಾನ್ ಸಿಗರೇಟ್ ಸೇದ್ಬೇಕು ಅದಕ್ಕೆ. ಇದೆಷ್ಟು? ಒಂದು. ಇದೆಷ್ಟು? ನಾಲ್ಕು. ಇವಾಗ ಹಿಡಿ.
ನಾನ್ ಬರೋದಿಲ್ಲ. ನಂದನ್, 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 ಬೇಗ ಬಾ ನಂದನ್. ಬರಲ್ಲ ಅಂದ್ರೆ ಬರಲ್ಲ. ಗೋಡೆ ಮಧ್ಯೆ ಇತ್ತು ಮನ್ಸು ಚಟ್ಕಟ್ಟೋಗಿದೆ, ಹೃದಯ ಭಾರವಾಗಿದೆ. ಅದಕ್ಕೆ ನಾಲ್ಕು ದಿನ ವಾತಾವರಣ ಬದಲಾದ್ರೆ ಭಾವನೆಗಳು ಬದಲಾಗಬಹುದು ಅಂತ, ಹೊಸ ಜೀವನ ಪ್ರಾರಂಭವಾಗಬಹುದೇನೋ ಅಂತ ಪಕ್ಷಿಧಾಮಕ್ಕೆ ಹೋಗ್ತಾ ಇದ್ದೀನಿ. ಬಹು ಸಂತೋಷ ಅಮ್ಮ ಅವರೇ, ಬಹು ಸಂತೋಷ. ಹೋಗ್ ಬನ್ನಿ, ಹೋಗ್ಬಿಟ್ ಬನ್ನಿ. ಇನ್ನು ಎಷ್ಟು ದಿನ ಅಂತ ಈ ಬದುಕು ರಂಗಯ್ಯ? ನನ್ನ ಬದುಕಿಗೆ ಅರ್ಥನೇ ಇಲ್ಲ. ಆದಂಗಾಗ್ಬಿಟ್ಟೈತೆ ಅಮ್ಮವ್ರೆ. ನೀವು ಹೋಗೋಕ್ಕಿಂತ ಮುಂಚೆ ಒಂದೇ ಒಂದ್ ಕಿತ ನಕ್ಕ ಬಿಡಿ ಅಮ್ಮವ್ರೆ. ದೀಪಕ್ಕೆ ಎಣ್ಣೆ ಹಾಕ್ದೆ ಉರಿ ಅಂದ್ರೆ ಹೇಗ್ ಉರಿಯುತ್ತೆ? ಮನಸ್ಸಿಗೆ ನೆಮ್ಮದಿ ಇಲ್ದೆ ನಗ್ಲಿಕ್ ಹೇಗ್ ಸಾಧ್ಯ ರಂಗಯ್ಯ? ನಗೋ ಕಾಲ ಬಂದಾಗ ಖಂಡಿತ ನಗ್ತೀನಿ. ನಂದನ್, ಇನ್ನೂ ಎಷ್ಟು ದಿನ ಅಂತ ಹೀಗಿರ್ತೀಯೋ? ಆಗೋದೆಲ್ಲ ಆಗೋಯ್ತು, ಹಳೇದನ್ನೆಲ್ಲ ಮರ್ತು ಇನ್ನೊಂದ್ ಮದ್ವೆ ಮಾಡ್ಕೊಳ್ಳೋ. ನಿಮ್ಮಮ್ಮ ಹೇಳೋ ಮಾತನ್ನ ಸ್ವಲ್ಪ ಕೇಳೋ. ಮತ್ತೆ ನೀನ್ ಅವಳನ್ನ ಮದ್ವೆ ಮಾಡ್ಕೊಳಕ್ ಆಗೋಲ್ಲ, ಬೇರೆ ಮದ್ವೆ ಮಾಡ್ಕೊಳ್ಳೋ. ಇಲ್ಲಪ್ಪ, ನನ್ನ ಮದ್ವೆ ಶ್ವೇತಾ ಜೊತೆಲೆ ಆಗೋಗಿದೆ. ದಯವಿಟ್ಟು ವಿಚಾರದಲ್ಲಿ ಯಾರು ಬಲವಂತ ಮಾಡ್ಬೇಡಿ. ಏ ನಂದನ್,
ಯಾಕೆ ಹೀಗಿದ್ದೀಯಾ ನೋಡು, ನೀನು ಹೀಗಿರೋದು ನನಗೆ ಸ್ವಲ್ಪನೂ ಇಷ್ಟ ಇಲ್ಲ. ಅಯ್ಯೋ, ಈ ಗಡ್ಡ ಮೀಸೆ ಇರೋದು ನಿನಗೆ ಸ್ವಲ್ಪನೂ ಚೆನ್ನಾಗಿ ಕಾಣಲ್ಲ ನಂದನ್. ಅದನ್ನೆಲ್ಲ ತೆಗೆದು ಟ್ರಿಮ್ ಆಗಿರ್ಬೇಕು ಗೊತ್ತಾ? ನಿಮ್ಮ ಅಪ್ಪ ಅಮ್ಮ ಹೇಳ್ದಾಗೆ ಬೇರೆ ಮದುವೆ ಮಾಡ್ಕೋ. ನೋಡು ನೋಡು, ನಾನು ಅವತ್ತೇ ಹೇಳಿರ್ಲಿಲ್ವಾ, ಅಕಸ್ಮಾತ್ ನಾವಿಬ್ರು ಸೇರಕ್ ಆಗದೆ ಇದ್ರೆ ಬೇರೆ ಮದುವೆ ಮಾಡ್ಕೋ ಅಂತ. ಲೋ ನಂದನ್, ಏನೋ ಹಾಕ್ ತಟ್ಟೆನೆ ನೋಡ್ಕೊಂಡು ಕೂತಿದ್ಯಾ? ಹ್ಮ್, ಊಟ ಮಾಡು. ಬಿಟ್ಟು ನಿನ್ಗೇನೋ ಬಂತು ದೊಡ್ಡ ರೋಗ? ಅವನು ಹುಚ್ಚಿಡ್ದಿದೆ ಕಣೆ, ಹುಚ್ಚು.
ಮಾಡಿ ಮಾಡಿ ತುಂಬ ಪ್ರೀತಿ ಮಾಡಿ ಗಾಡಿ ಗಂಗೆ ಮೇಲೆ ಕೋಟಿ ಆಣೆ ಮಾಡಿ ಮನಸ್ಸಿನ ಮದುವೆಯಲ್ಲಿ ಕೂಡಿದೆ ಬಾಳುವ ಬಾಡಿನಿಂದ ಓಡಿದೆ ಗೆಳತಿ ಬರಬೇಕು ಸುರತಿ ತರಬೇಕು ನವಿಲೂರ ನೈದಿಲೆ ಕವಿಯೂರ ಕೋಗಿಲೆ ಕಣ್ಣೂರ ದೀಪವೇ ಎದೆಯೂರ ಚೈತ್ರವೇ ಎಲ್ಲಿರುವೆ ಬಾ ಎಲ್ಲಿರುವೆ ಬಾ ಎಲ್ಲಿರುವೆ ಬಾ ಎಲ್ಲಿರುವೆ ಬಾ ಮುಹೂರ್ತ ಕಾದಿದೆ ಮಾಂಗಲ್ಯ ತೂಗಿದೆ ಮಾಮರ ಕಾಯದೆ ಚೈತ್ರಕ್ಕೆ ಸಾಗರ ಕಾಯದೆ ಮಿಲನಕ್ಕೆ ನೈದಿಲೆ ಕಾಯುವ ಚಂದಿರ ನಿಲ್ಲೆ ಕಾದಿಹ ನಿನಗೆಂದು ನನಗೆ ಪರಿಚಯ ಇಲ್ದಿರೋ ಹತ್ರ ಮಾತಾಡಿ ಅಭ್ಯಾಸ ಇಲ್ಲ. ಪೊರ್ಕೆ ಬೇಕಮ್ಮ ಪೊರ್ಕೆ ಗಟ್ಟಿಯಾದ ಪೊರ್ಕೆ ಬೇಕಮ್ಮ ಪೊರ್ಕೆ ಪೊರ್ಕೆ ಬೇಕಮ್ಮ ಪೊರ್ಕೆ ಗಟ್ಟಿಯಾದ ಪೊರ್ಕೆ ಬೇಕಮ್ಮ ಪೊರ್ಕೆ ಪೊರ್ಕೆ ಪರ್ಕೆ ಖಾಲಿ ಆಯ್ತು ಅಂತ ಖುಷಿ ಆಗಿದ್ರೆ ಮತ್ತೆ ಬಂದ್ಬಿಟ್ನಲ್ಲಪ್ಪ ಪರ್ಕೆ ಅವನು ಎಷ್ಟಯ್ಯ ಪೊರ್ಕೆ ಏನಮ್ಮ ಎರಡು ರೂಪಾಯಿಗೆ ಒಂದ್ ನೋಡಮ್ಮ ಅಯ್ಯ ಒಂದ್ ಕಲಯ್ಯ ಇಷ್ಟಕ್ಕೂ ಎಷ್ಟಾಗುತ್ತೆ ಅಂತ ಹೇಳೋ ಅಮ್ಮ ಎಲ್ಲ ಕೇಳ್ತಾವಳಲ್ಲಪ್ಪ ಬಂತಲ್ಲಪ್ಪ ಗ್ರಾಚಾರ ನೋಡಮ್ಮ ಇಪ್ಪತ್ತು ಪೊರ್ಕೆ ಅದಾವ ನಲ್ವತ್ತು ರೂಪಾಯಿ ಕೊಟ್ಬಿಡು ಸರಿ ಹೊಡ್ದಾಂದ್ರೆ ಕಿತ್ಕೊಂಡು ಹೋಗಲ್ಲ ತಾನೆ ನಿನ್ನ ಈ ಪೊರ್ಕೆ ಅಲ್ಲ ಗುಡ್ಸೋಕ ಅಥವಾ ಯಾರ್ಗಾನ ಒಡೆಯಕಮ್ಮ ಈ ಪೊರ್ಕೆಗಳಿವು ಏಯ್ ನನ್ನ ಗಂಡನ್ಗೆ ಹತ್ತೇಟಲ್ಲ ನೂರೇಟ್ ಹಾಕಿದ್ರು ಮುರಿಯಕ್ಕಿಲ್ಲ ಹಂಗವೇ ನನ್ ಪರ್ಕೆಗಳು ತಗೋ ಇಷ್ಟೇ ಇರೋದು ಬಾಳ ಆಯ್ತು ಬಿಡವ ಓ ಬಾಳ ಚೆನ್ನಾಗಿ ಬೀಳ್ತಕಣವ ಬರ್ತಾ ಇವು ಇನ್ನೊಂದು ಮಡಗ್ಲ ಬೇಡ ಬಿಡವ ಯೋ ಪರ್ಕೆ ಆಕಾಶದಿಂದ ಬೆರಗಿಳಿದು ಬಂದ ಏನ್ ಬುದೇ ಅಲ್ಲ ಕಣಯ್ಯ ಈ ಪರ್ಕೆ ವ್ಯಾಪಾರ ಬಿಟ್ಟು ಬೇರೆ ವ್ಯಾಪಾರ ಮಾಡು ಅಂತ ಹೇಳಿ ಬೇರೆ ನಾನು ಏನ್ ಮಾಡೋದು ಬುದ್ದೆ ಅಮ್ಮ ಅವ್ರು ಚಂದಾಗಿ ವ್ಯಾಪಾರ ಮಾಡ್ತಾರಲ್ಲ ಅದಕ್ಕೆ ಮಾಡೋದಷ್ಟೇ ಅಲ್ಲ ಕಣಯ್ಯ ಈ ಪರ್ಕೆ ವ್ಯಾಪಾರ ಬಿಟ್ಬಿಟ್ಟು ಬೇರೆ ವ್ಯಾಪಾರ ಶುರು ಮಾಡ್ಕೊಳ್ಳಯ್ಯ ಬೇರೆ ವ್ಯಾಪಾರ ಮಾಡ್ಬೋದು ಬುದ್ದೆ ಅದಕ್ಕೆ ಬಂಡವಾಳ ಬೇಕಲ್ರ ಅದಕ್ಕೆ ಬಿಟ್ಟದು ಎಷ್ಟೇ ಆಗ್ಬೇಕು ಒಂದ್ ಐನೂರು ರೂಪಾಯಿ ಕೊಡಿ ಬುದ್ದೆ ನನ್ನ ಹತ್ರ ಆರ್ನೂರು ರೂಪಾಯಿ ಇದೆ ತಗೊಂಡು ಬೇರೆ ವ್ಯಾಪಾರ ಶುರು ಹಚ್ಕೊಳ್ಳಯ್ಯ ನಿಮ್ಮಿಂದ ಬೋಪಕಾರ ಆಯ್ತು ಬುದ್ದಿ ಮರೆಯಲ್ಲಿ ಏನ್ ಬುದ್ದಿ ಈ ದುಡ್ಡು ತಗೊಂಡೋಗಿ ಏನ್ ವ್ಯಾಪಾರ ಶುರು ಹಚ್ಕತ್ಯ ಇದೆಯಲ್ಲ ಬುದ್ದಿ ನಮ್ ಕುಲ್ಕಸ್ಬೋ ಒನ್ಕೆ ಕದ್ಲಿ ಮಾರೋದು ಎಲ್ಗಾದ್ರೂ ಒಂಟ್ರೆ ಒನ್ಕೆ ತಗೊಂಡು ಇಕ್ಬಿಡ್ತೀನಿ Thank you.
ಬುದ್ಧಿ, ನೀವಿಂಗ್ ನನ್ನಿಂದೆ ಬೀಳ್ಬೇಡಿ. ಮೊದ್ಲೇ ನಾನು ವಿಧವೆ, ಮೇಲಾಗಿಯೇ ಗೌಡ್ರ ಮಗ ನೀವು. ನನ್ನನ್ನು ಮರ್ತು ಬಿಡಿ. ನೀನ್ ಏನೇ ಹೇಳೋ ಚೆಲ್ವಿ, ನಾನು ನಿನ್ನೇ ಮದುವೆ ಆಗೋದು. ನಾನು ನಿನ್ನನ್ನ ತುಂಬಾ ಪ್ರೀತಿಸ್ತಿದ್ದೀನಿ. ನೀವು ನನ್ನನ್ನು ಎಷ್ಟೇ ಪ್ರೀತಿಸಿದ್ರು, ನಾಳೆ ಜನ ಇಟ್ಕೊಂಡವಳು ಅಂತಾರೆ ಹೊರತು ಕಟ್ಕೊಂಡವಳು ಅನ್ನಲ್ಲ. ನನ್ನನ್ನು ಮರ್ತು ಬಿಡಿ. ಹೇಗೆ ಮರೆಯಕ್ಕಾಗತ್ತೆ? ನೀನನ್ನ ಪ್ರೀತಿಸ್ತಿದ್ಯೋ ಇಲ್ವೋ? ನಾನೇನು ಪ್ರೀತಿಸ್ತೀನಿ? ನಾಳೆ ನಿಮ್ಮಪ್ಪ ಮದ್ವೆಗೆ ಒಪ್ಕೋಬೇಕಲ್ಲ. ಆ ವಿಚಾರ ನನಗ್ ಬಿಡು. ಆ ಗಾಳಿ ಗಂಗೆ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ, ನಿನ್ನೇ ಮದುವೆ ಆಗೋದು. ನನ್ನ ಮಗನೇ, ಅಮ್ಮ ನನ್ನ ಕೇಳಿದೆ, ಎಂಗ್ಲ ಎಳ್ಳಿರ್ಕಿತ್ತೆ ನನ್ನ ತೋಟದಾಗ ನೀನು? ಈ ನಾಡ್ ಗೌಡ ಅಂದ್ರೆ ಊರಿಗೆ ಊರಿಗೆ ಗಡಗಡ ಅಂತ ನಡುಗುತ್ತೆ. ನಾನ್ ಹಾಕಿದ ಗರಿ ಒಬ್ಬರು ದಾಟಾಕಿಲ್ಲ ಅಷ್ಟೇ. ಯಾಕೆ ಅಂತ ಹೇಳಿದ್ರು ಬುದ್ಧಿ? ಅದಕ್ಕೆ ನಾ ಕಿತ್ಕೊಟ್ಟೆ. ಏಯ್, ಏನ್ ಬೊಗಳ್ತೀಯ ನೀನು? ನೀನು ಕೂಲಿ ಕೊಡೋದು ನಾನಾ ಅಮ್ಮ ಅವರ? ನಿಮ್ಮಪ್ಪ ಅಂದ್ರೆ ಊರೇ ಗಡಗಡ ಅಂತ ನಡುಗುತ್ತೆ. ನಿಮ್ಮಪ್ಪನ ಹೇಗೆ ಎದುರಿಸ್ತೀರಾ? ನಿಜವಾಗ್ಲೂ ನೀವು ನನ್ನ ಪಾಲಕ ದೇವರು. ನಾನು ವಿಧವೆ ಆದ್ರೂ ನನಗೊಂದು ಬಾಳ್ ಕೊಡ್ತಾ ಇದ್ದೀರಾ. ಅಪ್ಪ ನೀನು ನಾನು ಅಂದ್ರೆ ಏನು? ನನ್ಗೆ ಒಂದ್ ಮಗನ ಇಟ್ಕೊಳ್ಳೋಷ್ಟು ಧೈರ್ಯ ಬಂತ ನಿನ್ಗೆ? ನಿನ್ನ ಊರಿನ ಗೌಡ ಅಂತ ಇಷ್ಟಕ್ಕೆ ಸುಮ್ಮನೆ ಬಿಡ್ತಾ ಇದ್ದೀನಿ? ಒಂದು ಅಮಾಯಕ ವಿಧವೆ ಮೇಲೆ ಈ ರೀತಿ ಕೈ ಮಾಡ್ತೀಯಲ್ಲ, ಇದು ಯಾವ ನ್ಯಾಯ? ಅವಳು ಏನಂತ ತಪ್ಪು ಮಾಡಿದಾಳೆ? ಇಲ್ಲಿ ನಾನು ಹೇಳಿದ್ದೆ ನ್ಯಾಯ, ನನ್ನ ಮಾತು ವೇದ ವಾಕ್ಯ. ಇವಳು ನನ್ನ ಮಗನ ಮಾಡಿಕೊಂಡವಳೆ, ಅದಕ್ಕೆ ಅಣ್ಣ ನಾನಂತ ತಪ್ಪು ಮಾಡಿಲ್ಲ. ಅಣ್ಣ ಮಾಡ್ಲಿಲ್ಲ ಅಂತ ಸುಳ್ಳು ಬೋಗಳ್ತೀನಿ ಮುಂಡೆ? ನೀ ಇಬ್ರು ಗುಡಿಸಲ್ಲಿ ಏನೇ ಮಾಡ್ತಿದ್ದು? ನೀ ಇಬ್ರು ಚಕ್ಕಂದ ಆಡ್ತಿರ್ಲಿಲ್ಲ? ಇಲ್ಲ ಬುದ್ಧಿ, ಬೇಡ ಬೇಡ ಅಂದ್ರು ನಿನ್ನೇ ಮದ್ವೆ ಮಾಡ್ಕೊಳ್ತೀನಿ ಅಂತ ನನ್ನ ಬೆನ್ನಿಂದೆ ಬಿದ್ದಿದ್ದಾರೆ. ನೋಡಿದ್ರ ನೋಡಿದ್ರ ಈ ಮುಂಡೇನ ಏನೋ ನನ್ನ ಮಗನ ಇಟ್ಕೊಂಡವಳೆ ಅಂತ ತಿಳ್ಕೊಂಡ್ರೆ ಈಗ ನನ್ನ ಮಗನೇ ಮದುವೆಯಾಗಿ ಆಸ್ತಿ ಹೊಡಿಬೇಕು ಅಂತ ಕನಸು ಕಾಣ್ತಾವಳೆ. ಅಪ್ಪ ನಾಲ್ಗೆ ಒಳ್ತದೆ ಅಂತ ಹೊಲಸು ಮಾತಾಡ್ಬೇಡ, ನಾನೇ ಅವಳ ಮದುವೆ ಆಗ್ತೀನಿ ಅಂತ ಹೇಳಿದ್ದು. ಹೌದು, ನಾನು ಆ ಮಾತನ್ನು ಕೇಳಿಸ್ಕೊಂಡಿದ್ದೀನಿ. ಅವರಿಬ್ರು ಪ್ರೀತಿಸ್ತಿದ್ದಾರೆ, ಇಷ್ಟಕ್ಕೂ ಅವ್ರ ಮದುವೆ ಆದ್ರೆ ಏನ್ ತಪ್ಪು? ಒಬ್ಬ ವಿಧವೆಗೆ ಜೀವನ ಕೊಟ್ಟ ಹಾಗಾಗತ್ತೆ. ಅಲ್ಲ ಗೌಡ್ರೆ, ಅಯ್ಯಮ್ಮನಿಗೂ ಯಾರು ಇಲ್ಲ, ಮದುವೆ ಆಗ್ಲಿ ಬಿಡಿ. ಹೌದಪ್ಪ, ಒಂದು ವಿಧವೆಗೆ ಬಾಳ್ ಕೊಟ್ಟಾಗತ್ತೆ ನಿಜ. ಅದಕ್ಕೆ ನನ್ನ ಮಗನೇ ಆಗ್ಬೇಕಾಗಿತ್ತ? ಈ ದೇಶದಾಗ ಯಾರು ಗಂಡಿರ್ಲಿಲ್ವಾ? ಈ ಊರ್ನಾಗ ಯಾರು ಗಂಡಿರ್ಲಿಲ್ವಾ? ನೀವೇ ಯಾರಾದ್ರೂ ಮದುವೆ ಆಗಿ ಆದರ್ಶ ಜೀವಿ, ಒಂದು ವಿಧವೆಗೆ ಬಾಳ್ ಕೊಟ್ಟಾಗಿರುತ್ತೆ ಅನ್ನೋ ಇವನೇ ಯಾಕೆ ಮದುವೆ ಆಗ್ಬಾರ್ದು? ಹೌದು ನನ್ನಣ್ಣ, ನೀನೇ ಯಾಕೆ ಮದುವೆ ಆಗ್ಬಾರ್ದು? ಒಂದು ವಿಧವೆಗೆ ಬಾಳ್ ಕೊಟ್ಟಂಗ ಆಗುತ್ತೆ. Huh?
ನನ್ನ ಹೆಸರು ವಾಸಂತಿ ಅಂತ. ನಿಮ್ಮ ಹೆಸರೇನು ಅಂತ ತಿಳ್ಕೋಬಹುದಾ? ಏ ನಂದನ್, ಯಾರಾದ್ರೂ ಮಾತಾಡ್ಸಿದ್ರೆ ಮಾತಾಡ್ಬೇಡ ಅಂತ ನಾನು ಹೇಳಿರ್ಲಿಲ್ಲ. ಮಾತಾಡ್ಸು. ಯಾಕೆ ಮಾತಾಡ್ತಿಲ್ಲ? ಮಾತಾಡ್ಸು ಮಾತಾಡ್ಸು. ನಾನು ಪಕ್ಕದ ಹಂಸವತಿ ಎಸ್ಟೇಟ್ ನೋಡು, ಇಲ್ಲಿ ಪಕ್ಷಿಧಾಮ ನೋಡೋಕೆ ಅಂತ ಬಂದಿದ್ದೀನಿ. ನೀವು ತುಂಬಾ ಚೆನ್ನಾಗಿ ಹಾಡ್ತೀರಿ. ನಿಮ್ಮ ಹಾಡಿನ ಸಾಹಿತ್ಯದಲ್ಲಿ ನೋವಿನ ಅಂಶನೇ ತುಂಬಿಕೊಂಡಿದೆ ಅನ್ಸುತ್ತೆ. ಹೌದು, ಹೃದಯ ತುಂಬಾ ನೋವು ತುಂಬಿಕೊಂಡ್ರು ಯಾರೇ ಆದ್ರೂ ನನ್ನ ಥರಾನೇ ಹಾಡ್ತಾರೆ. ನಿಮ್ಮನ್ನು ನೋಡ್ತಾ ಇದ್ರೆ ಯಾವುದೋ ಚಿಂತೆಯಲ್ಲಿ ತೊಳಲಾಡ್ತಿದ್ದೀರಾ ಅನ್ಸುತ್ತೆ. ನೀವೇನು ತಿಳ್ಕೊಳ್ಳೋದಿಲ್ಲ ಅಂದ್ರೆ ನಿಮ್ಮನ್ನು ನನ್ನ ಪ್ರಶ್ನೆ ಕೇಳ್ತೀನಿ. ಅದು ನಿಮ್ಮ ವೈಯಕ್ತಿಕ ಜೀವನದ್ದು, ಆದರೂ ಕೇಳ್ತೀನಿ. ನಿಮ್ಮ ಜೀವನದಲ್ಲಿ ಏನೋ ನಡೆದಿದೆ ಅನ್ಸುತ್ತೆ, ಅದೇನು ಅಂತ ತಿಳ್ಕೋಬಹುದಾ? ಹಾ, ನಮ್ಮ ಹತ್ರ ಇರೋ ನೋವನ್ನ ಬೇರೆಯವ್ರ ಹತ್ರ ಹೇಳ್ಕೊಂಡ್ರೆ ಮನಸ್ಸು ಹಗುರ ಆಗುತ್ತೆ, ನೋವು ಕಡಿಮೆ ಆಗುತ್ತೆ. ಹೇಳಿ, ನಿಮ್ಮ ಜೀವನದಲ್ಲಿ ಏನ್ ನಡೆದಿದೆ ಅಂತ. ನನ್ನ ಜೀವನದಲ್ಲಿ ಏನ್ ನಡೆದಿದೆ, ಯಾಕೆ ಹೀಗಿದ್ದೀರಾ ಅಂತ ಕೇಳ್ತಿರೋರಲ್ಲಿ ನೀವೇ ಮೊದಲನೇ. ಹೇಳ್ತೀನಿ, ನಾನು ಶ್ವೇತಾ ಅನ್ನೋ ಹುಡುಗಿನ ತುಂಬಾ ಪ್ರೀತಿಸ್ತಾ ಇದ್ದೆ. ಅವಳು ಬದುಕಿದ್ದಾಳೆ, ಬದುಕಿದ್ದಾಳೆ ಅವಳು. ಇವತ್ತಲ್ಲ ನಾಳೆ ನನ್ನ ಹತ್ರ ಬಂದೇ ಬರ್ತಾಳೆ, ಬಂದೇ ಬರ್ತಾಳೆ. ಹೇಳಿ, ನನ್ನ ಶ್ವೇತಾ ಬರ್ತಾಳಲ್ಲ, ಹೇಳಿ, ಅವಳು ಬಂದೇ ಬರ್ತಾಳೆ ಅಂತ ಹೇಳಿ ಪ್ಲೀಸ್. ದಯವಿಟ್ಟು ಹೇಳಿ. ಮೂರು ಜನರಲ್ಲ, ನನ್ನ ಹುಚ್ಚ ಅಂದ್ರು, ಜನ್ಮ ಕೊಟ್ಟ ತಂದೆ ತಾಯಿ ಅವರು ಹುಚ್ಚ ಅಂದ್ರು. ಆದ್ರೆ ಆದ್ರೆ ನಾನು ಯಾವುದಕ್ಕೂ ಹಿಂಜರಿದಿಲ್ಲ. ನನ್ನ ಶ್ವೇತಾ ಬರ್ತಾಳೆ, ನನಗೆ ಆ ನಂಬಿಕೆ ಇದೆ. ಅವಳು ಇವತ್ತಲ್ಲ ನಾಳೆ ನನ್ನ ಹತ್ರ ಬರ್ತಾಳೆ, ನನಗೆ ಗೊತ್ತು. ನನ್ನ ಶ್ವೇತಾ ನನ್ನ ಹತ್ರ ಬರ್ತಾಳೆ, ಬಂದೇ ಬರ್ತಾಳೆ ಅಂತ ನನಗೆ ಗೊತ್ತು. ಅವಳಿಗೋಸ್ಕರ ನಾನು ಕಾಯ್ತೀನಿ, ಕಾಯ್ತೀನಿ. ನಾನು ನಿಮ್ಮ ಮನಸ್ಸನ್ನ ತುಂಬಾ ನೋಯಿಸ್ಬಿಟ್ಟೆ ಅಂತ ಕಾಣಿಸತ್ತೆ. ಐ ಆಮ್ ಸಾರಿ. ಇಲ್ಲ, ನನ್ನ ಶ್ವೇತಾ ಬಗ್ಗೆ ಹೇಳ್ತಾ ಹೋದ್ರೆ ನನಗೆ ಸ್ಫೂರ್ತಿ ಉಕ್ಕುತ್ತೆ. ನನಗೆ ಗೊತ್ತು, ಅವಳು ಬಂದೇ ಬರ್ತಾಳೆ. ಒಬ್ಬೊಬ್ಬರ ಜೀವನದಲ್ಲಿ ಒಂದೊಂದರ ನೋವುಗಳು. ನಾನೇನು ಬರ್ತೀನಿ. ನನ್ ಗೊತ್ತಿತ್ತು ನೀನ್ ಬಂದೇ ಬರ್ತೀಯ ಅಂತ. ಯಾಕೆ ಇಷ್ಟೊಂದು ಸೊರಗ ಹೋಗಿದ್ಯಾ ಶ್ವೇತಾ? ಶ್ವೇತಾ, ಕಸ ಗುಡಿಸ್ತಾ ಇದೀಯ? ಇಲ್ಲ, ಊಟ ಮಾಡ್ತಾ ಇವನೇ.
ಅದ್ ಸರಿ ಈ ಪರಕೇನ್ ಇಷ್ಟೊಂದು ಮಂಡಾಗಿದೆ ಅದು ನನ್ನ ಹೆಂಡತಿ ನನಗೆ ಹೊಡೆದು ಹೊಡೆದು ಹಂಗ ಆಗೋಗ್ಬಿಟೈತೆ ಅದು ನನ್ನ ಹೆಂಡತಿಗೆ ಹೊಡೆದು 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 ಹಿಂಗ ಆಗೋಗ್ಬಿಟೈತೆ ಅಮ್ಮೋ ಹಂಗಲ್ಲ ಕೆಂಚಿನ ನನ್ನ ಹೆಂಡತಿ ಕಸ ಗುಡಿಸಿ 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 ಹಿಂಗ ಆಗೋಗದೆ ಅಂತ ಹೇಳ್ತಾನೆ ಕೆಂಚಿನ ಏನಯ್ಯ ಊರಿನ ಜನಕ್ಕೆಲ್ಲ ಗೊತ್ತಿಲ್ಲ ಅಂದ್ರೆ ನನಗೂ ಗೊತ್ತಿಲ್ಲ ಅಂತ ತಿಳ್ಕೊಂಡಿದೀಯ ಏನಪ್ಪ ಇವನ ಹೆಂಡತಿಗೆ ಡವಡಿಸಿದ ವಿಷಯ ಇವನಿಗೆ ಏನಾದರೂ ಗೊತ್ತಿತ್ತಾಗ್ಬಿಟೈತಾ ನಿನ್ನ ಹೆಂಡತಿ ಹತ್ರ ಓಡಿಸ್ಕೊಳ್ಳೋ ವಿಚಾರ ಹೇಳ್ತಿದೀನಿ ಅದ್ ನಿನಗೂ ಗೊತ್ತಾಗ್ಬಿಡ್ತಾ ನಿನ್ನ ಹೆಂಡತಿಗಿನ್ನ ನನ್ನ ಹೆಂಡತಿನೇ ಎಷ್ಟೋ ವಾಸಿ ಬರ್ತೀನಿ ಬರ್ತೀನಿ ಈ ವಿಷಯ ಊರಿನವರು ಗೊತ್ತಾಗಕ್ಕಿಂತ ಮುಂಚಿತವಾಗಿ ಇದಕ್ಕೊಂದು ಗತಿ ಕಾಣಿಸ್ಲೇಬೇಕು ಕಂದ್ಲಿ ಬೇಕೇನವಾ ಕಂದ್ಲಿ ವನಿಕೆ ಬೇಕೇನವಾ ವನಿಕೆ ಕಂದ್ಲಿ ಬೇಕೇನವಾ ಕಂದ್ಲಿ ವನಿಕೆ ಬೇಕೇನವಾ ವನಿಕೆ ಕಂದ್ಲಿ ವನಿಕೆ ಬೇಕೇನವಾ ವನಿಕೆ ಕಂದ್ಲಿ ಬೇಕೇನವಾ ಕಂದ್ಲಿ ವನಿಕೆ ಬೇಕೇನವಾ ವನಿಕೆ ಕಂದ್ಲಿ ಬೇಕೇನವಾ ಕಂದ್ಲಿ ನಿಂತ್ಕೊಳ್ಳಯ್ಯ ಏನ್ ಬುದ್ಧಿ ಮತ್ತೆ ನೀನ್ ಹಳೆ ಕುಲ್ ಕಸಬಿ ಇಳ್ಕೊಂಡ್ಬಿಟ್ಟನಯ್ಯ ಏನ್ ಮಾಡೋದು ಬುದ್ಧಿ ನಿಮ್ಮ ಹೆಸರು ಹೇಳ್ಕೊಂಡು ವ್ಯಾಪಾರ ಮಾಡ್ತಾ ಇವನಿ ಓದಿಯ ಪಿಶಾತಿ ಅಂದ್ರೆ ಬಂದ್ಯ ಗವಾಕ್ಷಿ ಅನ್ನೋ ಹಾಗೆ ಮತ್ತೆ ಈ ಒನಿಕೆ ಮಚ್ಚು ಎಲ್ಲ ತಗೊಂಡ್ ಬಂದ್ಬಿಟ್ಟಿದ್ಯಾ ಇದಕ್ಕೆಲ್ಲ ಒಂದ್ ಗತಿ ಕಾಣಿಸ್ಲೇಬೇಕು ಇರ್ಲಿ ಇರ್ಲಿ ನಾನ್ ಹೊಡಿತಾ ಇದ್ದೆ ಅಂತ ನೀವೆಲ್ಲ ತಿಳ್ಕೊಂಡಿದ್ರಿ ಅಲ್ಲ ಆದ್ರೆ ನಾನಲ್ಲ ಹೊಡಿತಾ ಇದ್ದಿದ್ದು ಇಷ್ಟ ದಿವಸ ಅವಳೆ ಕಣೆಯ ಹೊಡಿತಾ ಇದ್ದಿದ್ದು ನನಗೆ ಕಿರುಕುಳ ತಡಿನಾರ್ದೆ ಇವತ್ತು ನಾನೇ ಒಂದು ನಿರ್ಧಾರಕ್ಕೆ ಬಂದಿದ್ದೀನಿ ನೋಡು ಇನ್ಮೇಲೆ ನನ್ ಹೊಡೆಯಕ್ಕೆ ಆಯ್ಕಿಲ್ಲ ಯಾಕೆ ಅಂದ್ರೆ ಇವತ್ತು ನಾನು ಸಾಯ್ತಾ ಇದ್ದೀನಿ ಏನು ಅಂದ್ರೆ ನೀವೇ ನನ್ನ ತಾಳಿ ನೀವೇ ನನ್ನ ಕುಂಕುಮ ನಿಮ್ಮನ್ನ ಬಿಟ್ಟು ನನ್ನ ಕೈಲಿ ಇರಕ್ಕಾಗಲ್ಲ ಅಂದ್ರೆ ಏನು ಅಂದ್ರೆ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ಅಂದ್ರೆ ಇನ್ಮೇಲೆ ನಾನು ಆ ರೀತಿ ನಡ್ಕೊಳ್ಳಲ್ಲ ನನ್ನ ಪೊರ್ಕೆ ಮೇಲೆ ಆಣೆ ಅಂದ್ರೆ ನೀನ್ ಸರಿಯಾಗಿದ್ರೆ ನಾನು ಸರಿಯಾಗಿರ್ತೀನಿ ಕಣೆ ನನ್ನ ಬಂಗಾರು ಏನ್ರಯ್ಯ ಇಲ್ಲೇನ್ ಕೋತಿನ ಕುಣಿತಾಯ್ತು ಹೋಗ್ರಯ್ಯ ಏ ಹೋಗ್ರಯ್ಯ ಈ ವಾತಾವರಣ ತುಂಬಾ ಚೆನ್ನಾಗಿದೆ ಅಲ್ಲ ಹೌದು ತುಂಬಾ ಚೆನ್ನಾಗಿದೆ ವಸಂತ ಮಾಸದಲ್ಲಿ ಹೀಗೆ ಇರುತ್ತೆ ನಿಮ್ಮ ಹೆಸರಿನ ಹಾಗೆ ನನ್ನ ಹೆಸರು ಮಾತ್ರ ವಾಸಂತಿ ಅಂದ್ರೆ ವಸಂತ ಮಾಸ ವಸಂತ ಮಾಸದಲ್ಲಿ ಕೋಗಿಲೆ ಹಾಡುತ್ತೆ ಮಾಮರ ಚಿಗುರುತ್ತೆ ನನ್ನ ಜೀವನದಲ್ಲೂ ಎಷ್ಟೋ ವಸಂತ ಮಾಸಗಳು ಬಂದೋದು ನನ್ನ ಜೊತೆ ಯಾವುದೂ ಸ್ಪಂದಿಸಲಿಲ್ಲ ಮುಂದೆ ವಸಂತ ಮಾಸ ಬರಬಹುದೇನೋ ಅಂತ ನೋವಿನ ಹೃದಯದಿಂದ ಕಾಯ್ತಾ ಇದ್ದೀನಿ ನನ್ನ ವೈಯಕ್ತಿಕ ವಿಚಾರನ ನಾನು ನಿಮ್ಗೆ ಹೇಳಿದೆ ಹಾಗೆ ನಿಮ್ಮ ವೈಯಕ್ತಿಕ ವಿಚಾರನ ನಾನು ಕೇಳ್ತಾ ಇದ್ದೀನಿ ನಿಮ್ಮ ಗಂಡ ಹ್ಯಾಕ್ ಸತ್ರು ನಿಮ್ಮ ಮನಸ್ಸು ಹಗುರ ಆಗ್ಲಿ ಅಂತ ಹೇಳ್ತೀನಿ ನಾನು ಹುಟ್ಟಾನೆ ಅನಾಥೆ ಅದೇ ಅನಾಥಾಶ್ರಮದಲ್ಲೇ ಬೆಳೆದೆ ಆಶ್ರಮದವರು ನನಗೊಂದು ಗಂಡನ ನೋಡಿದ್ರು ಆದ್ರೆ ಎಂಗೇಜ್ಮೆಂಟ್ನಲ್ಲಿ ಮದುವೆ ಆಗೋ ಗಂಡು ಪ್ರಕಾಶ್ ನನ್ನ ಹತ್ರ ಮಾತಾಡಬೇಕು ಅಂತ ನನ್ನ ಹೊರಗಡೆ ಕರ್ಕೊಂಡು ಹೋದ್ರು ಅವ್ರ ತಂದೆ ಒಳಗಡೆ ಕೂತಿದ್ರು ಪ್ರಕಾಶ್ ನನ್ನ ಹತ್ರ ಏನೋ ಹೇಳ್ಬೇಕು ಅಂತಿದ್ರು ಅಷ್ಟರಲ್ಲಿ ಏನೋ ಮಾತಾಡ್ಬೇಕು ಅಂದ್ರೆ ಮಾತಾಡಿ ಅದು ಅದು ನನಗೆ ಆಹಾ ಸಾಕು ಸಾಕು ಮಾತಾಡಿದ್ದು ಮದುವೆ ಆದ್ಮೇಲೆ ಇದ್ದೇ ಇದೆ ನೋಡಮ್ಮ ನನ್ನ ಹೆಂಡತಿ ಸಾಯೋವಾಗ ನನ್ನ ಮಗನಿಗೆ ಒಂದು ಅನಾಥಾಶ್ರಮದಿಂದ ಹೆಂಡತಂದು ಮದುವೆ ಮಾಡಿ ಅಂತ ಹೇಳಿದ್ಲು ಅವಳ ಆಸೆ ನೆರವೇರಿಸೋದಕ್ಕೆ ಇದೆಲ್ಲ ಏನೋ ನಿನ್ಗೆ ಒಪ್ಪಿಗೆ ಏನೋ ಅಪ್ಪ ಅಪ್ಪ ಅದು ನನಗೆ ಒಪ್ಪಿಗೆ ಇದೆ ನಿನಗೆ ಒಪ್ಪಿಗೆ ಏನಮ್ಮ ¶¶
ಅವತ್ತೇನೋ ಮಾತಾಡಬೇಕು ಅಂತಿದ್ರಿ, ಇವತ್ತು ಮಾತಾಡಿ. ಅದು ಚಿಕ್ಕ ವಯಸ್ಸಲ್ಲಿ ಒಂದು ಆಕ್ಸಿಡೆಂಟ್ ಆದಾಗ್ಲಿಂದ ನನಗೆ ಪರವಾಗಿಲ್ಲ ಹೇಳಿ. ಇಲ್ಲಿ ನಾಲ್ಕು ಕಡೆ ಮತ್ತೆ ಇದ್ದೀವಿ, ಯಾರು ಕೇಳಿಸ್ಕೊಳ್ಳೋರಿಲ್ಲ. ಅದು ಅದು ಯಾಕೆ ಇವತ್ತು ನಿಮ್ಮ ಮನಸ್ಸು ಸರಿ ಇಲ್ವಾ? ಅದು ನಿನ್ನ ಹತ್ರ ನಾನು ಹೇಳಿ. ನನಗೆ ನನಗೆ ಪುರುಷತ್ವ ಇಲ್ಲ. ಹಾಗಿದ್ಮೇಲೆ ಈ ಮದುವೆ ಯಾಕೆ ಬೇಕಿತ್ತು? ಈ ಶೃಂಗಾರ ಎಲ್ಲ ಯಾಕೆ ಬೇಕಿತ್ತು? ನನ್ನ ಜೀವನದ ಬಗ್ಗೆ ಎಷ್ಟೋ ಕನಸುಗಳನ್ನ ಕಟ್ಟಿದ್ದೆ, ನನ್ನ ದಾಂಪತ್ಯ ಜೀವನದ ಬಗ್ಗೆ ಎಷ್ಟೋ ಆಸೆಗಳನ್ನ ಇಟ್ಕೊಂಡಿದ್ದೆ. ನೀವು ನನ್ನ ಜೀವನ ಹಾಳು ಮಾಡಿಬಿಟ್ರಿ, ನನ್ನ ಜೀವನ ನೀವು ಹಾಳು ಮಾಡಿಬಿಟ್ರಿ, ಹಾಳು ಮಾಡಿಬಿಟ್ರಿ, ಹಾಳು ಮಾಡಿಬಿಟ್ರಿ. ನಾನು ಒಬ್ರು ಪ್ರೀತಿನೂ ಕಂಡೋಳಲ್ಲ, ಒಂದ್ ದಿವಸನೂ ಸುಖವಾಗಿ ಬಾಳ್ದೋಳಲ್ಲ ರೀ. ನೀವು ನನಗೆ ಮೋಸ ಮಾಡಿಬಿಟ್ರಿ, ನನ್ನ ಬಾಳ ಹಾಳು ಮಾಡಿಬಿಟ್ರಿ, ನನ್ನ ಬಾಳ ಹಾಳು ಮಾಡಿಬಿಟ್ರಿ, ನನಗೆ ಮೋಸ ಮಾಡಿಬಿಟ್ರಿ. ಬರಡು ಜೀವನ ನನ್ಗೆ ಯಾಕೆ? ಇನ್ ಯಾವ ಸುಖಕ್ಕೋಸ್ಕರ ನಾನು ಬದುಕಿರ್ಬೇಕು? ಯಾವ ಸುಖಕ್ಕೋಸ್ಕರ ಬದುಕಿರ್ಬೇಕು? ನಾನು ಸಾಯ್ಬೇಕು. ಒಂದ್ ಗ್ಲಾಸ್ ಹಾಲು ತಗೊಂಡ್ ಬಾ. ತರ್ತೀನಿ ಬುದ್ಧಿಯವ್ರ. ಓ ಅಮ್ಮ ಅವ್ರ ಆಗ್ಲೇ ಹಾಲಾಕಿ ಇಟ್ಬಿಟ್ಟವ್ರೆ. ಬದೇ
दूर हम योचने पाड़े यार मद्वे आगे वे सारी ताली गंड बदकी सारी ताली यार कटतर नोड़ मत मद्वे आगे चेनारे ताली तक ये गृहिणी अस्ट सुल ताली को बलवंत कितको आगे मत मद्वे आगे साध्य मन नेमदी साध्य ಚೆನ್ನಾಗಿರ್ಲಿಕ್ಕೆ ನಾನು ಏನು ಬೇಕಾದರೂ ಮಾಡ್ತೀನಿ ತಂದೆನು ಕಳ್ಕೊಂಡು ವಾಸಂತಿ ಬಾಳ್ಗು ಸ್ಪಂದಿಸಕಾಗದೆ ನಾನು ಯಾಕೆ ನಿರ್ಜೀವ ಹೆಣ ಆಗಿರಬೇಕು ಬುದ್ಧಿ ಕೇಳು ರಂಗಯ್ಯ ಏನು ಇಲ್ಲರ ತಾವೆಲ್ಲೋ ಹೊರಟಂಗೈತೆ ಅದಕ್ಕೆ ರಂಗಯ್ಯ ನಿಮ್ಮನ್ನೆಲ್ಲ ಇಲ್ಲಿ ಸೇರಿಸಿರೋದು ಓ ಬನ್ನಿ ನಮಸ್ಕಾರ ಸರ್ ಕೂತ್ಕೊಳ್ಳಿ ಎಲ್ಲ ರೆಡಿ ಆಗಿದೆಯಾ ಎಲ್ಲ ರೆಡಿ ಆಗಿದೆ ಎರಡು ಪೇಪರ್ ನಿಮ್ಮ ಸಿಗ್ನೇಚರ್ ಬೇಕಾಯಿತು ಆ ರಂಗಯ್ಯ ಓದಿ ಹೋಗಿ ವಾಸಂತಿನ ಕೂಗು ಸರಿ ಬಿಡಿ ನಾನು ಕೊಲೆ ಮಾಡ್ಬಿಟ್ಟೆ ಅಮ್ಮೋರೇ ಏನು ರಂಗಯ್ಯ ಏನು ಇಲ್ಲರ ಬುದ್ಧಿಯವರು ಕರೀತಾ ಅವರೇ ಮಾವನು ಸತ್ತಿರೋ ನನ್ನಿಂದ ಅಂತ ಅವರಿಗೆ ಗೊತ್ತಾಗ್ಬಿಟ್ಟಿದೆಯೋ ಏನೋ ನೋಡಿ ನಿಮಗೆಲ್ಲ 5000 ರೂಪಾಯಿ ಬೋನಸ್ ರೂಪದಲ್ಲಿ ಕೊಡ್ತಿದ್ದೀನಿ ವಾಸಂತಿ ಈ ಆಸ್ತಿನೆಲ್ಲ ನಿನ್ನ ಹೆಸರಿಗೆ ಬರೆದಿದ್ದೀನಿ ಲಾಯರ್ ಒಂದ್ಸಲ ಓದ್ಬಿಟ್ಟು ಹೇಳಿ ಸರ್ ಇಷ್ಟೆಲ್ಲ ಓದಿ ಹೇಳೋಕ್ಕಿಂತ ಹಾಗೆ ಹೇಳ್ತೀನಿ ಮೇಡಂ 200 ಎಕರೆ ಕಾಫಿ ಎಸ್ಟೇಟ್ 50 ಎಕರೆ ನೀರಾವರಿ ಜಮೀನು ಬಂಗ್ಲೆ ಕಾರು ಪ್ರಕಾಶ್ ಚಿಟ್ ಫಂಡ್ ಇಷ್ಟೆಲ್ಲ ಸಮಸ್ತ ಆಸ್ತಿಯನ್ನು ಕೂಡ ತಮ್ಮ ಹೆಸರಿಗೆ ವರ್ಗಾಯಿಸಿದ್ದಾರೆ ಮೇಡಂ ಇಂದಿನಿಂದ ಈ ಆಸ್ತಿಗೆಲ್ಲ ನೀವೇ ಹಕ್ಕುದಾರರು ಅಲ್ಲರೇ ಮದುವೆಯಾಗಿ ಇನ್ನೂ 4 ತಿಂಗಳಾಗಿಲ್ಲ ಆಸ್ತಿಯೆಲ್ಲ ನನ್ನ ಹೆಸರಲ್ಲಿ ಬರ್ತಿದಿರಲ್ಲ ಯಾಕೆ ಈ ರೀತಿ ಮಾಡಿದ್ರಿ ಯಾಕೆ ಅಂದ್ರೆ ಪ್ರತಿಯೊಬ್ಬ ಮನುಷ್ಯನಿಗೂ ಅವಂದೇ ಆದ ಆಸೆ ಆಕಾಂಕ್ಷೆಗಳು ಇರುತ್ತವೆ ನನಗೆ ಇದುವರೆಗೂ ಇಂಡಿಯಾದಲ್ಲಿ ಇದ್ದು ತುಂಬಾ ಬೇಸರ ಆಗಿದೆ ಅಮೆರಿಕಾದಲ್ಲಿ ಹೊಸ ಬಿಸಿನೆಸ್ ಪ್ರಾರಂಭ ಮಾಡ್ತಾ ಇದೀನಿ ಸಂಜೆ 7:30 ಫ್ಲೈಟ್ ಗೆ ಅಮೆರಿಕಾಗೆ ಹೋಗ್ತಾ ಇದೀನಿ ಯಾಕೆ ಈ ತರ ಹುಚ್ಚುಚ್ಚಾಗಿ ಮಾತಾಡ್ತಾ ಇದ್ದೀರಾ ಇಲ್ಲೇನ್ ಕಡಿಮೆ ಆಗಿದೆ ನನಗೇನು ಕಡಿಮೆ ಆಗಿಲ್ಲ ನನ್ನಿಂದ ಕೆಲವರಿಗೆ ಕೆಲವೊಂದು ವಿಚಾರದಲ್ಲಿ ಕಡಿಮೆ ಆಗಿದೆ ಅದಕ್ಕೆ ಈ ನಿರ್ಧಾರ
ನಿನ್ನನ್ನ ಮರ್ತು ಬೇರೆ ಮದುವೆ ಆಗು. ಚೆನ್ನಾಗಿ ಮಾತಾಡಿದ್ರಿ. ಒಂದ್ ಹೆಣ್ಣಿಗೆ ಒಂದ್ ತಾಳಿ ಮೇಲೆ ಇನ್ನೊಂದ್ ತಾಳಿ ಬೀಳಲ್ಲ ರೀ. ನನ್ನನ್ನ ಯಾರೇ ಮದುವೆ ಆಗ್ತಾರೆ? ನಾನು ನಿನಗೆ ಕಟ್ಟಿರೋ ತಾಳಿ ನನಗೆ ಕೊಟ್ರೆ ನೀನು ಬೇರೆ ಮದುವೆ ಆಗಬಹುದು. ಆಗ ಒಂದೇ ತಾಳಿ ಆಗುತ್ತೆ. ಯಾರೇ ಪತಿವ್ರತೆ ಆದ್ರು ತನ್ನ ಗಂಡ ಕಟ್ಟಿ ತಾಳಿ ತಗ್ಯೋಲ್ಲ ರೀ. ಈ ತಾಳಿ ಮಹತ್ವ ನಿಮ್ಮಂತ ಗಂಡಸಿಗೆ ಏನ್ರಿ ಗೊತ್ತು? ನೋಡು ವಸಂತಿ, ಮನಸ್ಸು ದೇಹಗಳು ಒಂದಾಗದೇ ಇರುವಾಗ ತಾಳಿಗೆ ಬೆಲೆ ಇಲ್ಲ. ನನ್ನ ತಾಳಿ ನನಗೆ ಕೊಡು. ಕೊಡಲ್ಲ. ನಿಮ್ಮ ಆಸ್ತಿ ಅಂತಷ್ಟು ನನಗೆ ಬೇಡ. ನನಗೆ ನನ್ನ ತಾಳಿ ಬೇಕು. ಇಲ್ಲ, ನನ್ನ ತಾಳಿ ನನಗೆ ಬೇಕು. ನನ್ನ ತಾಳಿ ನನಗೆ ಬೇಕು. ವಸಂತಿ, ನನ್ನ ತಾಳಿ ಬೇಡ. ವಸಂತಿ, ನನ್ನ ತಾಳಿ ಕೊಡು. ನಿಂತು ವಸಂತಿ. ನಾನು ಯೋಚನೆ ಮಾಡ್ತಿದ್ದೆ ಅವಳೊಬ್ಳನ್ನ ಹ್ಯಾಗ್ ಬಿಟ್ಟು ಹೋಗ್ಲಿ ಅಂತ. ಅವಳನ್ನ ನೀನು ಚೆನ್ನಾಗಿ ನೋಡ್ಕೋ ರಂಗಯ್ಯ. ಏನೂ ಇಲ್ಲ, ವಾಸಂತಿಗೆ ಒಂದು ಕಣ್ಣು ನೋಡಿ ಬೇರೆ ಮದುವೆ ಮಾಡ್ಬಿಡು. ಅಯ್ಯೋ, ಸಂಜೆ 6:30ಕ್ಕೆ ಬೆಂಗಳೂರಿನಿಂದ ಹೊರಟ ವಿಮಾನವು ಸಿಂಗಾಪುರ್ ಬಳಿ ಅಪಘಾತಕ್ಕೀಡಾಯಿತು. ಈ ಅಪಘಾತದಲ್ಲಿ 80 ಜನರು ಮೃತಪಟ್ಟಿದ್ದು 4 ದೇಹಗಳನ್ನು ಗುರುತಿಸಲಾಗಿದೆ. ವೆಂಕಟೇಶ್ವರ 36 ವರ್ಷ, ರೀಟಾ 22 ವರ್ಷ, ಪ್ರಕಾಶ್ 28 ವರ್ಷ ಮತ್ತು 56 ವಯಸ್ಸಿನ ಸಂತೋಷ್ ಶರ್ಮಾ. ಅಪಘಾತದಲ್ಲಿ ಮಡಿದವರ ಕುಟುಂಬಗಳಿಗೆ ತಲಾ 5 ಲಕ್ಷ ಕೊಡಲಾಗುವುದೆಂದು ಪ್ರಧಾನಮಂತ್ರಿಯವರು ತಿಳಿಸಿದ್ದಾರೆ. ಶಿಕ್ಷೆ ಕೊಟ್ಟೆ, ಹುಟ್ಟನೆ ಹುಟ್ಟನೆ ಅನಾಥಿಯಾಗಿ ಬೆಳೆದೆ, ಒಬ್ರು ಪ್ರೀತಿ ಇಲ್ದೇನೆ ದೊಡ್ಡವಳಾದೆ, ಪುರುಷತ್ವ ಇಲ್ದಿರೋ ಗಂಡನ್ ಕೊಟ್ಟೆ. ಆದ್ರೂ ಆದ್ರೂ ನಿನ್ನ ಆಟ ಅಂತ ಸುಮ್ಮನೆ ಇದ್ದೆ. ಸ್ವಂತ ನನ್ನ ಗಂಡನ್ ಕೈಲಿಂದಲೇ ತಾಳಿ ಕೀಳಿಸ್ಬಿಟ್ಟೆ, ಆದ್ರೂ ನಾನು ನಿನ್ನ ಹತ್ರ ಬರ್ಲಿಲ್ಲ. ಈಗ ಈಗ ನನ್ನ ಗಂಡ ನನಗೆ ಕಿತ್ಕೊಂಡ್ಬಿಟ್ಟಿಲ್ಲ, ಇದ್ಯಾವ ನ್ಯಾಯ? ನಾನ್ ಏನ್ ತಪ್ಪು ಮಾಡಿದ್ದೆ? ಈ ಶಿಕ್ಷೆ ನನ್ಗೆ ಯಾಕೆ ಮುತ್ತೈದೆ ಸಾವು ಕೊಡ್ಲಿಲ್ಲ? ನಾನು ಇನ್ನೂ ಯಾಕೆ ಬದುಕಿರ್ಬೇಕು? ಕುಂಕುಮ ಕಿತ್ಕೊಂಡೆ, ಬಳೆ ಕಿತ್ಕೊಂಡೆ, ನಮ್ಮ ಮಾವನ್ನ ನನ್ನಿಂದ ಸಾಯಿಸ್ದೆ, ನಾನು ಯಾಕೋಸ್ಕರ ಬದುಕಿರ್ಬೇಕು? ಯಾರಿಗೋಸ್ಕರ ಬದುಕಿರ್ಬೇಕು? ನನ್ನ ಪ್ರಾಣನ ತಗೋ. ಏನ್ ಮಾಡ್ತಾ ಇದ್ದೀರಾ? ಸಾಯ್ಬೇಕು ರಂಗ.
ಇಲ್ಲ ಅಮ್ಮವ್ರೆ, ನೀವು ಬದುಕಬೇಕು. ನೀವು ಸತ್ತು ಬಿಟ್ರೆ ನಿಮ್ಮನ್ನ ಹೆಂಬೇಡಿ ಅಂತ ಬಿಡ್ತಾರೆ. ಯಜಮಾನ್ರ ಹಣೆಯಲ್ಲಿ ಬರ್ತಿದ್ದ ಅಟ್ಟೆ ನಮ್ಮನ್ನೆಲ್ಲ ಬಿಟ್ಬಿಟ್ಟು ಹೊರಟೋಗ್ಬಿಟ್ರು. ನೀವು ಗಟ್ಟಿ ಮನಸ್ಸು ಮಾಡಿ ಬದುಕಬೇಕು ಅಮ್ಮವ್ರೆ. ಈಗ ನನ್ನನ್ನೇ ನೋಡಿ, ನನಗೆ ಯಾರು ತಿಕ್ಕಿದ್ದಾರೆ? ನನ್ನ ಹೆಂಡತಿ ಸತ್ತೋಗ್ಬಿಟ್ಲು, ನಾನು ಸತ್ತೋಗ್ಬಿಟ್ನ, ಗಟ್ಟಿ ಮನಸ್ಸು ಮಾಡಲಿಲ್ವ ನಾನು. ಅದೇ ರೀತಿ ನೀವು ಇರಬೇಕು. ಇವತ್ತು ಕತ್ತಲು, ನಾಳೆ ಬೆಳಗಾದ್ರೆ ಹಗಲು. ಈ ಕಷ್ಟ ಸುಖಗಳೆಲ್ಲ ಮಾಮೂಲಿ ಅಮ್ಮವ್ರೆ. ಇವುಗಳನ್ನೆಲ್ಲ ನಾವು ಎದುರಿಸ್ಬೇಕು. ಈ ವಿಧವೆನ ಯಾರು ನೋಡ್ತಾರೆ ರಂಗಯ್ಯ? ಮದ್ವೆ ಆದ ಕೂಡ್ಲೆ ಮಾವ ತಿನ್ಕೊಡ್ಲು ಅಂದ್ರು, ಈಗ ಗಂಡನೇ ತಿನ್ಕೊಂಡ್ಬಿಟ್ಲು ಅಂತಾರೆ. ನೀವು ಬಿಡಿ ನೋಡಿ, ನನ್ನ ಮಾತು ಕೇಳಿ. ನಿಮಗೋಸ್ಕರನಾದ್ರೂ ನೀವು ಬದುಕಿರ್ಬೇಕು ಅಮ್ಮವ್ರೆ. ಮತ್ತೆ ವಸಂತ ಕಾಲ ಬಂದೇ ಬರುತ್ತೆ. ನನ್ ಬಾಳಲ್ಲಿ ಮತ್ತೆ ವಸಂತ ಮಾಸ ಬರಬಹುದೇನೋ ಅನ್ನೋ ಭ್ರಮೆಯಿಂದ ಬದುಕ್ತಾ ಇದ್ದೀನಿ. ಮತ್ತೆ ವಸಂತ ಮಾಸ ಬರುತ್ತೋ ಇಲ್ಲ ಮರೀಚಿಕೆಯಾಗೇ ಉಳಿಯುತ್ತೋ ಗೊತ್ತಿಲ್ಲ. ನಾನಿನ್ ಬರ್ತೀನಿ. ನಿಮ್ ಸರಗು ಮರಕ್ ಸಿಕ್ಕಾಕೊಂಡಿದೆ. ಹೇ ನಂದನ್, ಯಾವ ತಲ್ಲಾಗ್ಬಿಟ್ಟೆ? ಅವಳನ್ ನೋಡಿ ನಿನಗ ಅಯ್ಯೋ ಅನಿಸ್ಲಿಲ್ವಾ? ಅವಳು ನನ್ನ ಅಕ್ಕ ಇದ್ದಾಗಿದ್ದಾರೆ. ಅವಳಿಗೊಂದು ಬಾಳು ಕೊಡು, ಅವಳು ಬರಿದಾದ ಹಣೆಗೆ ಕುಂಕುಮ ಇಡು. ನಂದನ್ ವಾಸಂತಿ ಜೋಡಿ ತುಂಬಾ ಚೆನ್ನಾಗಿರುತ್ತೆ. ಏನು ಅಂದ್ರೆ ಇವತ್ತು ಭೀಮನ ಅಮಾವಾಸ್ಯೆ. ಆಶೀರ್ವಾದ ಮಾಡಿ. ಸಂಜೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣವಾ? ಆಯ್ತು ಹೋಗೋಣ. ಈ ಮನೇಲಿ ಒಬ್ಬಳು ಸೊಸೆ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಾಯ್ತು. ಅದನ್ನ ಸಂಜೆ ದೇವಸ್ಥಾನದಲ್ಲಿ ದೇವ್ರ ಹತ್ರ ಕೇಳೋರಂತೆ ಬನ್ನಿ. ಲೋ ನಂದನ್, ಹಬ್ಬದ ದಿವಸ ಆದ್ರೂ ದೇವಸ್ಥಾನಕ್ಕೆ ಹೋಗಿ ಬರೋ ಅಭ್ಯಾಸ ಮಾಡ್ಕೊಳ್ಳೋ. ಎಷ್ಟು ದಿವಸ ಅಂತ ಹೀಗೆ ಇರ್ತೀಯ? ನಿನಗೆ ಯಾವತ್ತು ಬುದ್ಧಿ ಬರುತ್ತೋ ಏನೋ. ಇದು
ಶ್ವೇತಾನೇ ಬಂದ್ಬಿಟ್ಲು ಅನ್ಕೊಂಡೆ. ಐ ಆಮ್ ಸಾರಿ, ಐ ಆಮ್ ವೆರಿ ವೆರಿ ಸಾರಿ. ಪರವಾಗಿಲ್ಲ ಬಿಡಿ, ನನ್ನ ಜೀವನದಲ್ಲಿ ನನ್ನ ಮೈಮುಟ್ಟಿದ ಮೊದಲನೇ ವ್ಯಕ್ತಿ ನೀವು. ಎರಡು ದಿನದಿಂದ ನಿಮಗೋಸ್ಕರ ಕಾದೆ, ಆದರೆ ನೀವು ಬರಲಿಲ್ಲ. ನಾನು ಅವತ್ತು ನಡ್ಕೊಂಡ್ರೆ ರೀತಿ ನಿಮ್ಗೆ ಹಿಡಿಸ್ಲಿಲ್ಲ ಅನ್ಸುತ್ತೆ. ನನ್ನ ಮನಸ್ಸನ್ನು ಹಿಡಿತದಲ್ಲಿ ಇಟ್ಕೊಳ್ಳೋದಕ್ಕೆ ಎಷ್ಟೋ ಪ್ರಯತ್ನ ಪಟ್ಟೆ, ಆಗ್ಲಿಲ್ಲ. ನನ್ನ ಮನಸ್ಸಲ್ಲಿರೋ ವಿಚಾರನ ಯಾವ ರೀತಿ ಹೇಳಬೇಕು ಗೊತ್ತಾಗ್ಲಿಲ್ಲ. ಅದಕ್ಕೆ ಆ ರೀತಿ ತಿಳಿಸ್ದೆ. ನನಗೆ ಚೆನ್ನಾಗಿ ಗೊತ್ತು ನನ್ಗೆ ಯಾರು ಮಾಡ್ಕೊಡಲ್ಲ ಅಂತ. ಆದ್ರೆ ಏನ್ ಮಾಡ್ಲಿ, ಹಾಳಾದ ಮನ್ಸು ಒಂದ್ಸಲ ಪ್ರಯತ್ನ ಮಾಡು, ಒಂದ್ಸಲ ಪ್ರಯತ್ನ ಮಾಡು ಅಂತಿತ್ತು. ಏನ್ ಮಾಡ್ಲಿ, ನನಗೂ ಒಂದು ಹೊಸ ಬಾಳು ಸಿಗುತ್ತೆ ಅನ್ನೋ ಆಸೆ, ಬಣ್ಣ ಬಣ್ಣ ಸೀರೆ ಉಡ್ಬೇಕು ಅನ್ನೋ ಆಸೆ, ನನ್ನ ಬರಿದಾದ ಹಣೆಲಿ ಕುಂಕುಮ ಬೀಳ್ಬೇಕು ಅನ್ನೋ ಆಸೆ, ಈ ಆಸೆಗಳ ಭ್ರಮೆಲಿ ಆ ರೀತಿ ಮಾಡಿದೆ. ನನ್ನ ಮನಸ್ಸಲ್ಲಿರೋದನ್ನ ಹೇಳಿದ್ದೀನಿ, ನಿಮ್ಮ ಅಭಿಪ್ರಾಯ ತಿಳಿಸಿದ್ರೆ ಯೋಚನೆ ಮಾಡಿ ತಿಳಿಸ್ತೀನಿ. ಏ ನಂದನ್, ನೀನ್ ಯಾಕೆ ಅವಳನ್ನ ಇಷ್ಟಪಡ್ತಾ ಇಲ್ಲ? ಅವಳು ನಿನ್ನ ಎಷ್ಟು ಇಷ್ಟಪಡ್ತಾಳೆ ಗೊತ್ತಾ? ಅವಳು ಬರಡಾದ ಬಾಳ್ಗೆ ಒಂದು ಹೊಸ ಜೀವನ ಬರುತ್ತೆ ಅಂತ ಅನ್ಕೊಂಡಿದ್ದಾಳೆ. ಅದಕ್ಕೆ ಅವತ್ತು ನಿನ್ನ ಕಾಲ ಬಿದ್ದಿತ್ತು. ಪ್ಲೀಸ್, ನೀನ್ ಅವಳನ್ನ ಮದುವೆ ಆಗ್ತೀಯಾ? ನೋಡಿದ್ಯಾ ನೋಡಿದ್ಯಾ, ನಾನು ಯಾವಾಗ್ಲೂ ಈ ತರ ಬಂದು ಕಾಡ್ತೀನಿ ಅಂತ ನಿನಗೆ ಬೇಜಾರಾಗ್ತಾ ಇದೆ ಅಲ್ಲ? ಏನ್ ಮಾಡೋದು, ಹಾಳಾದ ನನ್ನ ಮನಸ್ಸು ನಿನ್ನ ಈ ತರ ನೋಡೋದಕ್ಕೆ ಇಷ್ಟ ಪಡ್ತಾ ಇಲ್ಲ ನಂದನ್. ಅದಕ್ಕೆ ನೀನ್ ಮದ್ವೆ ಮಾಡ್ಕೊಂಡ್ರೆ ನಾನು ಎಲ್ಲಾದ್ರೂ ದೂರ ಹೊರಟೋಗ್ತೀನಿ, ನಿನ್ನ ಈ ತರ ಬಂದು ಕಾಡೋದಿಲ್ಲ. ನೀನ್ ಹಾಯಾಗಿ ಮದ್ವೆ ಮಾಡ್ಕೊಂಡು ಯಾವಾಗ್ಲೂ ನಗ್ನಗ್ತಾ ಇರಬೇಕು ನಂದನ್. ತಪ್ಪೇ ಇಲ್ಲ ನಿಂದು, ಎಲ್ಲ ಒಪ್ಪೇ ನಿಲ್ಲ ಮುಂದು ಸೆಳೆಯೋ ಸುಜಿಗಲ್ಲೆ ಕಾಮನ ಬಿಲ್ಲ ನೀ. ಐ ಐ ಐ ಯೌವನವೇ ನೀನು ಸಾಮಾನ್ಯವೇ, ಐ ಐ ಐ ಯೌವನವೇ ನೀನು ಸಾಮಾನ್ಯವೇ. ಉಕ್ಕಿಸುವ ಉಲ್ಲಾಸ ವದನ ನೀ ಬಂದ ಕಾಲವೆಲ್ಲ ಶ್ರೀಮಂತ ಕವನ, ದೇಹಕ್ಕೆ ನೀನೆ ಸತ್ಯ ಶೃಂಗಾರ ಸಾಧನ, ನೀ ಕಾಡಿ ಕೂಡುವಾಗ ಆನಂದ ಜೀವನ. ಕಾಲ ದೇಶ ಭಾಷೆ ವೇಷ ಎಲ್ಲ ನಿನಗೌ ಜಯ ಬೆಳೆ, ಹುಂಚಿ ಆಸೆಯ ಮಿಂಚು ತಂದು ಹಂಚಿಕೊಳ್ಳುವ ಸಂಚು ನಿಂದು ಬೆರೆಸೋ ಬಾರಿ ಜಗದು ಪಕಾರಿ. Thank you.
ನಾವಿಷ್ಟು ಬೇಗ ಒಂದಾಗ್ತೀವಿ ಅಂತ ನಾನು ಅನ್ಕೊಂಡಿರಲಿಲ್ಲ ಮತ್ತೆ ನಾನು ಮದುವೆ ಆಗ್ತೀನಿ ಅಂತ ಕೂಡ ನಾನು ಅನ್ಕೊಂಡಿರಲಿಲ್ಲ ನನಗೂ ಅಷ್ಟೇ ನಿನ್ನ ಶ್ವೇತಾ ರೂಪದಲ್ಲಿ ಬಂದಿರೋ ವಾಸಂತಿ ನಮ್ಮ ಮಮ್ಮಿ ಅಂತೂ ತುಂಬಾನೇ ಸಂತೋಷ ಪಡ್ತಿದ್ದಾರೆ ಮುಂದಿನ ವಾರನೇ ಒಳ್ಳೆ ಮುಹೂರ್ತ ಇದೆ ಮದುವೆ ಮಾಡಿಬಿಡೋಣ ಅಂತ ಮಾತಾಡ್ಕೊತಾ ಇದ್ರು ಬೇಕಾದ್ರೇನೆ ಒಳ್ಳೇದು ಹನಿಮೂನ್ ಗೆ ಹೋಗೋಣ ಎಲ್ಲಾದ್ರೂ ದೂರ ಹಾರ್ಕೊಂಡು ಹೋಗೋಣ ನನ್ ಮತ್ತೆ ಬಂದೆ ವಾಸಂತಿ ನೌ ಐ ಆಮ್ ಆಲ್ ರೈಟ್ ವಾಸಂತಿ ವಾಸಂತಿ ಕಮ್ ಆನ್ ಯೇ ವಾಸಂತಿ ಕಮ್ ಆನ್ ಕಮ್ ಆನ್ ವಾಸಂತಿ ಮೊದಲು ಆ ನೇಮ್ ಪ್ಲೇಟ್ ಸರಿ ಮಾಡು ಸರಿ ಸರ್ ಈ ಬೋರ್ಡ್ ಮುರಿದೋಗಿದೆ ನಾನು ಸರಿ ಮಾಡ್ತೀನಿ ಹೋಗಿ ಸರ್ ಕಡಿ ಬದಿ ಎತ್ಕೊಂಬತ್ತೀನಿ ವಾಸಂತಿ 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 ಬುದ್ಧಿ ನೀವು ಹೌದು ರಂಗಯ್ಯ ಅವತ್ತು ನಾನು ಹೋಗ್ಬೇಕಾದ ಫ್ಲೈಟ್ ಮಿಸ್ ಆಗಿ ಬೇರೆ ಫ್ಲೈಟ್ ಹೋದೆ ನನ್ನ ವಾಸಂತಿ ಎಲ್ಲಿ ರಂಗಯ್ಯ ಬುದ್ಧಿ ಅಮ್ಮವರು ಹೇಳು ರಂಗಯ್ಯ ನನ್ನ ವಾಸಂತಿಗೆ ಏನಾಯ್ತು ಹೇಳು ನನ್ನ ವಾಸಂತಿ ಎಲ್ಲಿದ್ದಾಳೆ ಎಲ್ಲಿ ರಂಗಯ್ಯ ನನಗೆ ಗೊತ್ತು ನನಗೋಸ್ಕರ ಅವಳು ಕಾಯ್ತಾ ಇರ್ತಾಳ ರಂಗಯ್ಯ ಅವಳ ಮನಸ್ಸನ್ನು ನಾನು ನಾಲ್ಕು ದಿನದಲ್ಲಿ ಅರ್ಥ ಮಾಡ್ಕೊಂಡಿದ್ದೀನಿ ಅವಳು ಎಲ್ಲಿ ರಂಗಯ್ಯ ಅವಳ ಮುಖ ನೋಡಿ ವರ್ಷಾನುಗಟ್ಟಲೆ ಆಯಿತು ಅವಳಿಗೋಸ್ಕರ ನಾನು ಗೋಲ್ಡು ಸ್ಯಾರೀಸು ಎಲ್ಲ ತಂದಿದ್ದೀನಿ ಅವಳು ಎಲ್ಲಿ ರಂಗಯ್ಯ ಅವಳನ್ನ ನೋಡಬೇಕು ರಂಗಯ್ಯ ಎಲ್ಲಿದ್ದಾಳೆ ಅಂತ ಹೇಳಿ ರಂಗಯ್ಯ ಒಂದ್ಸಲ ನೋಡಿ ಸಂತೋಷ ಪಡ್ತೀನಿ ಬದೆ ಬದೆ ಅಯ್ಯೋ ಹಾಂ
प्रकाश अरे होने मेरे बिट पड़े वसंती सायबारदु ಬದುಕ್ಬೇಕು ರಂಗಯ್ಯ ಒಂದೇ ಒಂದ್ ಸಾರಿ ಅವಳು ಎಲ್ಲಿದ್ದಾಳೆ ಅಂತ ಹೇಳು ರಂಗಯ್ಯ ಹೇಳು ರಂಗಯ್ಯ ನಾ ಹೇಳಕ್ಕಿಲ್ಲ ಬುದ್ಧಿ ನಾ ಹೇಳಕ್ಕಿಲ್ಲ ಬುದ್ಧಿ ನೀವು ಹೊರಟಾಗೆ ನೀವು ಹೊರಟಾಗೆ ನೋಡು ಅವಳಿಗೋಸ್ಕರ ನಾನು ಅಮೆರಿಕಾದಿಂದ ಬಂದಿದ್ದೀನಿ ಹೇಳು ರಂಗಯ್ಯ ಹೇಳು ರಂಗಯ್ಯ ವಸಂತಿ ಎಲ್ಲಿದ್ದಾಳೆ ರಂಗಯ್ಯ ಹೇಳು ರಂಗಯ್ಯ ಹೇಳು ರಂಗಯ್ಯ ನಾ ಹೇಳಕ್ಕಿಲ್ಲ ಬುದ್ಧಿ ನಾ ಹೇಳಕ್ಕಿಲ್ಲ ನಾ ಹೇಳಕ್ಕಿಲ್ಲ ಅವತ್ತು ತಾಳಿನ ಕಿತ್ಕೊಂಡು ಹೊರಟೋಗ್ಬಿಟ್ರಿ ಲೇ ರಂಗಯ್ಯ ನೀನೇ ಒಂದು ಗಂಡು ನೋಡಿ ಅವಳಿಗೆ ಮದುವೆ ಮಾಡು ಅಂತ ಹೇಳ್ಬಿಟ್ಟು ಹೋದ್ರೆ ನೀವು ಇವಾಗ ನೀವೇ ಬಂದು ಅವಳು ಎಲ್ಲಿ ಅಂತ ನನ್ನನ್ನೇ ಕೇಳ್ತಾ ಇದ್ದಾರ ನೀವು ನಿಮ್ಮ ಕೈ ಮುಗಿತೀನಿ ಹೊರಟೋಗಿ ಬುದ್ಧಿ ಹೊರಟೋಗಿ ಅಮ್ಮ ಅವ್ರ ನಕ್ಕು ಬೋರ್ಸ ಆಗ್ಬಿಟ್ಟೈತೆ ಬುದ್ಧಿ ಬೋರ್ಸ ಆಗ್ಬಿಟ್ಟೈತೆ ಅವ್ರಿಗೀಗ ತಾನೇ ನಗ್ತಾ ಅವ್ರೆ ಈಗ ತಾನೇ ನಗ್ತಾ ಅವ್ರೆ ನಾ ಹೇಳಕ್ಕಿಲ್ಲ ನಾ ಹೇಳಕ್ಕಿಲ್ಲ ನಾ ಹೇಳಕ್ಕಿಲ್ಲ ರಂಗಯ್ಯ ಇದು ನಿನ್ ಕೈಯಲ್ಲ ಕಾಲು ಅಂತ ತಿಳ್ಕೊ ರಂಗಯ್ಯ ವಸಂತಿ ಎಲ್ಲಿದ್ದಾಳೆ ಅಂತ ಈಗ್ಲಾದ್ರೂ ಹೇಳು ರಂಗಯ್ಯ ನಾ ಹೇಳಕ್ಕಿಲ್ಲ ನೀವಿಲ್ಲಿದ್ರೆ ಎಲ್ಲ ಎಡವಟ್ಟಾಗಿ ಹೋಗ್ತದೆ ನನ್ನಪ್ಪ ನೀವು ಹೋಗಿ ನಿಮ್ಮ ಕೈ ಮುಗಿತೀನಿ ರಂಗಯ್ಯ ನಿನ್ ಕಾಲು ಹಿಡ್ದು ಕೇಳ್ಕೊತಾ ಇದೀನಿ ರಂಗಯ್ಯ ಯಾಕೆಂದ್ರೆ ಕಳೆ ಗುಂದಿದವಳು ಮುಖ ಛಾಯೆ ನನ್ನ ಮನಸ್ಸಿನಲ್ಲಿ ಹಾಗೆ ನಿಂತ್ಕೊಂಡಿದೆ ರಂಗಯ್ಯ ಅವಳು ನಗ್ನಾಗ್ತಾ ಇರೋದನ್ನ ಎಲ್ಲರೂ ದೂರದಲ್ಲಿ ನಿಂತ್ಕೊಂಡು ಒಂದೇ ಒಂದ್ಸರಿ ನೋಡ್ಕೊಂಡು ಹೊರಟೋಗ್ತೀನಿ ರಂಗಯ್ಯ ಹೇಳು ರಂಗಯ್ಯ ಹೇಳು ರಂಗಯ್ಯ ಪ್ಲೀಸ್ ರಂಗಯ್ಯ ಹೇಳು ರಂಗಯ್ಯ ಹೇಳಿ 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 ನೀವು ನನ್ನ ಕಾಲಿಗೆ ಬೀಳ್ಬೋದಾ ಈ ಕೈಯಿಂದ ನಿಮ್ಮನ್ನು ಎತ್ತಾಡಿಸಿದ್ದೀನಿ ನನ್ನಪ್ಪ ಎತ್ತಾಡಿಸಿದ್ದೀನಿ ಅಯ್ಯೋ ಏನ್ ಮಾಡ್ಲೋ ಶಿವನೇ ಏನ್ ಮಾಡ್ಲಿ ಆಯ್ತು ಬನ್ನಿ ಆಯ್ತು ನಡ್ರಿ ನಾನ್ ತೋರಿಸ್ತೀನಿ ಬನ್ನಿ ಇಷ್ಟನಾ ಇಲ್ಲ ಹೆಣ್ಮಗು ಇಷ್ಟನಾ ಯಾವ್ದಾದ್ರೂ ಸರಿ ನಿಮ್ಗೆ ನನಗೆ ಹೆಣ್ಮಗು ಅಂದ್ರೆ ತುಂಬಾ ಇಷ್ಟ
ಯಾಕೆ? ಹೆಣ್ಮಗು ಆದ್ರೆ ಶ್ವೇತಾ ಅಂತ ಹೆಸರಿಡ್ಬೇಕು ಅನ್ನೋ ಆಸೆ. ನಂದನ್, ನಂಗೂ ಒಂದ್ ಆಸೆ. ಏನು? ಗಂಡು ಮಗು ಆದ್ರೆ ಪ್ರಕಾಶ್ ಅಂತ ಇಡೋಣ ಅಂತ. ಒಟ್ಟಿನಲ್ಲಿ ಇಬ್ರು ಸಮಭಾವಿಗಳು. ಯಾರು ನೀವು? ಪ್ರಕಾಶ್ ಅಲ್ವಾ? ಅಲ್ಲ, ನಾನ್ ಪ್ರಕಾಶ್ ಅಲ್ಲ. ನಿಂತ್ಕೊಳ್ಳಿ. ವಾಸಂತಿ, ವಾಸಂತಿ ನೋಡ್ತೀಯಾ? ಯಾರು ಬಂದಿದ್ದಾರೆ ನೋಡ್ತೀಯಾ? ನಿನ್ನ ಗಂಡ. ಮಾತಾಡ್ಸು, ಮಾತಾಡ್ಸು. ಇವತ್ತು ಇವತ್ತಿಗೆ ಎಷ್ಟು ಸಂತೋಷವಾದ್ದೀನ. ಸ್ವಲ್ಪ ಹೊತ್ತಿಗೆ ಮುಂಚೆ ನನ್ನ ಗಂಡು ಮಗು ಆದ್ರೆ ಅವನಿಗೆ ಪ್ರಕಾಶ ಅಂತ ಇಡ್ಬೇಕು ಅಂದೆ. ಆದ್ರೆ ಆ ನಿನ್ ಪ್ರಕಾಶ ಮತ್ತೆ ನಿನ್ ಜೀವನದಲ್ಲಿ ಪ್ರಕಾಶವಾಗಿ ಬಂದಿದ್ದಾನೆ. ಹೋಗು ವಾಸಂತಿ, ಹೋಗು, ಮಾತಾಡ್ಸು, ಹೋಗು. ವಾಸಂತಿ ಅಳ್ಬೇಡ. ವಾಸಂತಿ ನಿನ್ ಕಣ್ಣಲ್ಲಿ ನೀರ್ ಬರೋದನ್ನ ನನ್ ಕೈಲಿ ಸಹಿಸಕ್ ಆಗೋದಿಲ್ಲ. ಸಮಾಧಾನ ಮಾಡ್ಕೋ ವಾಸಂತಿ. ನಾನ್ ನಿನ್ ಜೊತೆ ಜೀವನ ಮಾಡ್ಬೇಕು ಅಂತ ಇಲ್ಲಿಗೆ ಬರ್ಲಿಲ್ಲ. ಹಾಗೆ ಇಂಡಿಯಾಗ್ ಬಂದಿದ್ದೆ. ಒಂದೇ ಒಂದ್ ಸಾರಿ ನಿನ್ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಆದ್ರೆ ಇಲ್ಲಿ ನೀವಿಬ್ರು ಪ್ರೀತಿಸೋದನ್ನ, ಮದ್ವೆ ಆಗ್ಬೇಕು ಅಂತಿರೋದನ್ನ ನೋಡಿ ನನಗೆಷ್ಟು ಸಂತೋಷ ಆಗ್ತಾ ಇದೆ ಗೊತ್ತಾ? ನಾನು ಬರ್ತೀನಿ ವಸಂತ. ನಿಂತ್ಕೊಳ್ಳಿ ಪ್ರಕಾಶ್. ಸಪ್ತಪದಿ ತುಳಿದು ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿರೋ ಗಂಡ ನೀವು. ನೀವಿಬ್ರು ಗಂಡ ಹೆಂಡತಿ ಆಗಿರೋರು. ನೀವಿಬ್ರು ಒಂದಾಗಿರೋ ಚೆನ್ನಾಗಿರ್ಬೇಕು. ವಾಸಂತಿ, ವಾಸಂತಿ, ನೀನ್ ವಿಧವೆ ಅಲ್ಲ, ನೀನ್ ವಿಧವೆ ಅಲ್ಲ, ನೀನ್ ಮುತ್ತೈದೆ, ನೀನ್ ಮುತ್ತೈದೆ. ವಾಸಂತಿ, ನೀವಿಬ್ರು ಪ್ರೀತಿಸ್ತಾ ಇದೀರ, ಒಬ್ರನ್ನೊಬ್ರು ಮದುವೆ ಆಗ್ಬೇಕು ಅಂತಿದ್ದೀರ, ನೀವಿಬ್ರು ಒಂದಾಗಿರ್ಬೇಕು. ಪ್ರಕಾಶ್, ನಮ್ಮಿಬ್ಬರ ಮನಸ್ಸುಗಳು ಒಂದಾಗಿವೆ, ಆದ್ರೆ ದೇಹ ಒಂದಾಗಿಲ್ಲ. ವಾಸಂತಿ ಇನ್ನೂ ಪವಿತ್ರವಾಗಿದ್ದಾಳೆ. ಚೇಚೆ, ನಾನು ಆ ರೀತಿ ಸಂದೇಹ ಪಡ್ತಿಲ್ಲ. ಪ್ರೀತಿ ಗೆಲ್ಬೇಕು. ಸಂದರ್ಭ ಹೇಗ್ ಮನುಷ್ಯನ ಬದಲಾಯಿಸ್ಬಿಡುತ್ತೆ ನೋಡಿ. ನಾನು ಈ ತರ ನೋವನ್ನ ಮೊದಲೇ ಅನುಭವಿಸ್ಬಿಟ್ಟಿದ್ದೀನಿ. ನನಗಿದೇನು ಹೊಸದಲ್ಲ. ನೋವನ್ನ ಬೆನ್ನು ಗಂಟಿಸ್ಕೊಂಡು ಹುಟ್ಟಿದ ವ್ಯಕ್ತಿ ನಾನು. ನೀವಿಬ್ರು ಒಂದಾಗಿರಿ, ಚೆನ್ನಾಗಿರಿ, ಆನಂದವಾಗಿರಿ, ಅದೇ ನನಗೆ ಸಂತೋಷ. ನಂದನ್, ನಿಮ್ಮನ್ನ ಈ ಸ್ಥಿತಿ ನೋಡೋಕೆ ನನ್ನಿಂದ ಆಗ್ತಾ ಇಲ್ಲ. ನೀವು ಸಂತೋಷವಾಗಿರ್ತೀರಾ ಅಂತ ನಾನು ಏನೇನೋ ಆಸೆ ಪಟ್ಟೆ. ಆದ್ರೆ ನೋಡಿ, ನೀವಿನ್ನೂ ಅಲ್ಲಿರೋದು ಬೇಡ. ನನ್ನ ಹತ್ರ ಬನ್ನಿ. ನಾವಿಲ್ಲಿ ಮೋಡಗಳಲ್ಲಿ, ಚಂದ್ರನಲ್ಲಿ ಸಂತೋಷವಾಗಿ ಹಾರಾಡ್ಕೊಂಡಿರೋಣ. ನಮಗಿಲ್ಲಿ ಯಾವ ನೋವೂ ಇಲ್ಲ. ಶ್ವೇತಾ, ನೀನ್ ಫೋನ್ ಮಾಡ್ತಿಲ್ಲ ತಾನೆ? ಇಲ್ಲ ಇಲ್ಲ, ಬನ್ನಿ,